गुरुभ्यो नमः हरिः ओम् नारायणं स्वरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्म विज्ञान वैराग्य परमैश्वर्य शालिनः आनंदतीर्थ भगवत्पादान् वंदे निरंतरम् भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मनसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिभिकरान् श्रीवादिराजानपि वन्दे हंसवरान् रघुत्तमगुरून् वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಪರಮ ಧರ್ಮಿಷ್ಠರಾದ ಪಾಂಡವರು ಸ್ಥಿತಪ್ರಜ್ಞರಾಗಿ ರಾಜ್ಯದ ಮೋಹವನ್ನು ಬಿಟ್ಟು ಕೊಟ್ಟ ಮಾತಿಗೆ ಹಿಂದೆ ಬರದೆ ವನವಾಸಕ್ಕೆ ಹೊರಡುವ ನಿರ್ಣಯವನ್ನು ಮಾಡಿ ರಾಜ್ಯದಿಂದ ತೆರಳಿದ್ದಾರೆ. ಸಂಪತ್ತಿಗಾಗಿ ಅವರನ್ನು ಭಜಿಸದೆ ಅವರಲ್ಲಿರುವ ಗುಣಗಳಿಂದ ಆಕೃಷ್ಟರಾಗಿ ಅವರ ಸೌಜನ್ಯಕ್ಕೆ ಮನಸೋತು ಅವರಲ್ಲಿರುವಂತಹ ಭಗವನ್ನಿಷ್ಠೆಗೆ ಮಾರು ಹೋಗಿ ಎಲ್ಲ ಸಜ್ಜನರು ಅವರನ್ನು ಹಿಂಬಾಲಿಸಿದ್ದಾರೆ. ನಿಮ್ಮಂತಹ ಸಜ್ಜನರ ಸಮಾಗಮದಲ್ಲಿ ಹೇಗಾದರೂ ಕಷ್ಟ ಆಗಲಿ, ಉಪವಾಸ ಇರಲಿ, ಬಟ್ಟೆಗಿಲ್ಲ, ಏನು ಕಷ್ಟ ಇದ್ದರೂ ಸಹನೆ ಮಾಡೆವು. ಆದರೆ ದುರ್ಯೋಧನನ ಸಹವಾಸದಲ್ಲಿ ನಮಗೆ ಹಂಸತೂಲಿಕಾ ತಲ್ಪದಲ್ಲಿ ಬೇಕಾದಷ್ಟು ಸುಖವಾಗಿ ಮಲಗುವುದಕ್ಕಿದೆ, ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಪಂಚಭಕ್ಷ ಪರಮಾನ್ನಗಳಿವೆ, ಬಂಗಾರದ ಬೆಳ್ಳಿಯ ಪಾತ್ರೆಗಳಿವೆ, ಮುತ್ತರತ್ನ ಆಭರಣಗಳಿವೆ, ಯಾವುದು ಬೇಡ. ಈ ನಿರ್ಧಾರವನ್ನು ತೆಗೆದುಕೊಂಡು ಸಜ್ಜನರ ಸಹವಾಸದ ಮಹತ್ವವನ್ನು ಅರ್ಥ ಮಾಡಿಕೊಂಡ ಜನ, ಊರಿನ ಜನ ಎಲ್ಲ ಬೆನ್ನು ಹತ್ತಿ ಬಂದಾಗ ಯುಧಿಷ್ಠಿರ ಅವರೆಲ್ಲರಿಗೆ ಒಂದು ಮಾತು ಹೇಳುತ್ತಾನೆ. ನೀವೆಲ್ಲ ನನ್ನ ಮೇಲೆ ಇಷ್ಟು ಅಭಿಮಾನವನ್ನು ಇಟ್ಟು ಬಂದಿದ್ದೀರಿ, ಬಹಳಷ್ಟು ಗುಣಗಳು ನಮ್ಮಲ್ಲಿವೆ ಅಂತ ವರ್ಣನೆ ಮಾಡಿದ್ದೀರಿ. ಆದರೆ ಧನ್ಯಾಹ ವಯಂ ಯದಸ್ಮಾಕಂ ಸ್ನೇಹ ಕಾರುಣ್ಯ ಯಂತ್ರಿತಾಹ ಅಸತೋಪಿ ಗುಣಾನಾಹು ಬ್ರಾಹ್ಮಣ ಪ್ರಮುಖ ಪ್ರಜಾಹ. ಅವನಂದ ನಾವು ಧನ್ಯರಾದವು ಅಂತ. ನೀವು ನಮ್ಮೊಟ್ಟಿಗೆ ಬರ್ತೀರೋ ಬರೋದಿಲ್ವೋ ಆ ವಿಷಯ ಬೇರೆ, ಆದರೆ ಇಂತಹ ಕಷ್ಟದ ಪ್ರಸಂಗದಲ್ಲಿಯೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಜನ, ಊರಿನ ಜನ ಎಲ್ಲ ಸೇರಿ ನಮ್ಮ ಜೊತೆಗೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಅರ್ಥ ನಮ್ಮ ಪಕ್ಷದಲ್ಲಿ ಧರ್ಮ ಇದೆ, ಅನ್ಯಾಯ ಇಲ್ಲ, ಜೂಜಾಟದಲ್ಲಿ ಮೋಸದಿಂದ ನಮ್ಮನ್ನು ಸೋಲಿಸಿದ್ದಾರೆ, ವಂಚನೆ ಇದೆ,
ಅಧರ್ಮ ಇದೆ ದುರ್ಯೋಧನನ ಪಕ್ಷದಲ್ಲಿ. ಇಷ್ಟಂತೂ ಈ ಎಲ್ಲ ಜನರ ಸಾಕ್ಷಿಯಿಂದ ನಾವು ಸಾಧನೆ ಮಾಡಬಹುದು, ಅದು ಮನಸ್ಸಿಗೆ ಸಮಾಧಾನವಾಗಿದೆ. ಧನ್ಯಾಹ ವಯಂ ಅಂದರು. ಆದರೆ ನೀವೆಲ್ಲ ಇಷ್ಟೊತ್ತು ನನ್ನ ಬಗ್ಗೆ ಏನೇನೋ ಗುಣಗಳ ವರ್ಣನೆಯನ್ನು ಮಾಡಿದಿರಲ್ಲ, ಈಶಾಂ ತ್ರೀಣ್ಯವದಾತಾನಿ ವಿದ್ಯಾ ಯೋನಿಶ್ಚ ಕರ್ಮಚ, ಉತ್ತಮವಾದ ವಿದ್ಯೆ, ಉತ್ತಮವಾದ ಕುಲ, ಶ್ರೇಷ್ಠವಾದ ಸತ್ಕರ್ಮಗಳು, ಎಂತಹ ಯಜ್ಞಯಾಗಾದಿಗಳು, ಏನು ದಾನ ಧರ್ಮಗಳು, ಇಂದ್ರಿಯ ನಿಗ್ರಹ ಏನು, ಸದಾಚಾರ ಏನು, ಶ್ರೋತ್ರಿಯತ್ವ, ಇವುಗಳೆಲ್ಲ ಭಾರಿ ಭಾರಿ ಶ್ರೇಷ್ಠವಾದ ಗುಣಗಳೆಲ್ಲ ನಿಮ್ಮಲ್ಲಿ ಇದ್ದದ್ದಕ್ಕಾಗಿ ನಿಮ್ಮನ್ನು ಹಿಂಬಾಲಿಸ್ತೇವೆ ಅಂತಂದ್ರಲ್ಲ, ಆ ಎಲ್ಲ ಗುಣಗಳು ನನ್ನಲ್ಲೇನಿಲ್ಲ, ಕೇವಲ ನಿಮ್ಮ ಔದಾರ್ಯದಿಂದ ಅದನ್ನು ವರ್ಣನೆ ಮಾಡ್ತಾ ಇದ್ದೀರಷ್ಟೇ ಎಂಬುದಾಗಿ ವಿನಯದಿಂದ ಯುಧಿಷ್ಠಿರ ಹೇಳಿಕೊಂಡಿದ್ದಾನೆ. ಹಾಗೇ ಇರಬೇಕು, ಪರವಾಗಿಲ್ಲ, ಏನೋ ವರ್ಣನೆ ಮಾಡ್ತಾ ಇದ್ದೀರಿ, ನಿಮಗೆ ತಿಳಿದಷ್ಟು, ಇನ್ನೂ ಬೇಕಾದಷ್ಟಿದೆ, ನಿಮಗೆ ಗೊತ್ತಿಲ್ಲ, ಇರಲಿ, ಅಡ್ಡಿ ಇಲ್ಲ, ಇಷ್ಟಾದರೂ ಮಾಡಿರಲ್ಲ ಅಂತ ಹೀಗನ್ನಬಾರದು. ಅಸತೋಪಿ ಗುಣಾನಾಹು ಬ್ರಾಹ್ಮಣ ಪ್ರಮುಖ ಪ್ರಜಾಹ, ತಾವೆಲ್ಲ ಇಲ್ಲದೇ ಇದ್ದರೂ ಏನೋ ಒಂದು ಅಭಿಮಾನದಿಂದ ವರ್ಣನೆ ಮಾಡಿದ್ದೀರಿ ಅಂತ. ಆದರೆ ಸತ್ಯವಾದಿಯಾದ ಯುಧಿಷ್ಠಿರನ ಮಾತು ಅಸತ್ಯ ಆಗೋದಿಲ್ಲ. ಇಲ್ಲದೇ ಇರುವ ಗುಣಗಳನ್ನು ಹೇಳಿದ್ದಾರೆ ಅಂತನ್ನೋದೇ ಒಂದು ಸುಳ್ಳಾಗತ್ತೆ, ಯಾಕಂದರೆ ಆ ಗುಣಗಳು ಇದ್ದದ್ದು ನಿಜ ಪಾಂಡವರಲ್ಲಿ. ಹಾಗಾದರೆ ಅಸತೋಪಿ, ಅ ಅಂದರೆ ಭಗವಂತ, ಅಕಾರ ಐದು ಪರಮಾತ್ಮನಿಗೆ ಹೇಳುವಂತಹ ಒಂದು ಅಕ್ಷರ. ಜಗತ್ತಿನಲ್ಲಿ ಅಕಾರದ ಅರ್ಥ ಬಹಳ ವಿಸ್ತಾರವಾಗಿದೆ, ಆದರೆ ಈಗ ಸ್ಥೂಲವಾಗಿ ನಾವು ಹೇಳೋದಾದರೆ ತಾರತಮ್ಯವನ್ನು ಪ್ರೋಟೋಕಾಲ್ ಮೇಂಟೈನ್ ಮಾಡುವಾಗ ಮೊಟ್ಟ ಮೊದಲಿನ ಸ್ಥಾನ ದೊಡ್ಡವರಿಗೆ ಇರುತ್ತೆ. ಹಾಗೆ ಇವತ್ತಿನ ಜಗತ್ತಿನ ಎಲ್ಲ ಭಾಷೆಯ ಅಕ್ಷರಗಳ ಮೊದಲಕ್ಷರ ಅದು ಅ. ಆ ಅ ಎಂಬ ಅಕ್ಷರವನ್ನು ವಿಷ್ಣುವಿಗೆ ಮೀಸಲಾಗಿಟ್ಟಿದೆ. ಅಕಾರೋ ವಾಸುದೇವಸ್ಯಾತ್, ಸರ್ವೋತ್ತಮನಾದ ಶ್ರೀಹರಿಗೆ ಎಲ್ಲ ಅಕ್ಷರಗಳಿಂದಲೂ ಅವನೇ ಪ್ರತಿಪಾದ್ಯ, ಎಲ್ಲ ವೇದಗಳಿಂದಲೂ ಅವನೇ ಪ್ರತಿಪಾದ್ಯ, ಇದು ಸತ್ಯ. ಅದರಲ್ಲಿಯೂ ವಿಶೇಷವಾಗಿ ಮೊಟ್ಟ ಮೊದಲಕ್ಷರ ಇದು ಅ ಅನ್ನುವುದಕ್ಕಾಗಿಯೇ ಆ ಅ ಇದು ಮೊದಲ ಸ್ಥಾನ ಆದದ್ದರಿಂದ ಸರ್ವೋತ್ತಮನಾದ ಶ್ರೀಹರಿಗೆ ಅದನ್ನು ಮೀಸಲಿಟ್ಟದ್ದು. ಅದಕ್ಕಾಗಿ ಭಗವಂತನಿಗೆ ಅಕ್ಷರ ಅಂತೂ ಕರೀತಾರೆ. ಅ ಮೊದಲು ಕ್ಷ ಪರ್ಯಂತ, ಅ ಎಂಬ ಅಕ್ಷರದಿಂದ ಮೊದಲು ಮಾಡಿ ಕ್ಷ ಎಂಬ ಅಕ್ಷರದವರೆಗಿರುವ ಎಲ್ಲ ಅಕ್ಷರಗಳಲ್ಲಿಯೂ ಪರಮಾತ್ಮ ರಮಮಾಣನಾಗಿದ್ದಾನೆ, ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಅವನಿಗೆ ಅಕ್ಷರ ಅಂತ ಕರೆಯುವುದು. ಅಂತಹ ಅಕಾರವಾಚ್ಯನಾದ ಭಗವಂತನಿಂದ ಸತ್ ಏನೆಲ್ಲ ನಮ್ಮಲ್ಲಿ ಗುಣಗಳಿವೆ, ಇವು ನಮ್ಮ ಗುಣಗಳೇನಲ್ಲ, ಅಸತೋಪಿ, ಇವುಗಳೆಲ್ಲ ಭಗವಂತನ ಅಧೀನವಾಗಿ ಬಂದದ್ದು, ದೇವರ ಅನುಗ್ರಹದಿಂದ ನಮ್ಮಲ್ಲಿ ಬಂದದ್ದು. ಆದರೂ ನಮ್ಮನ್ನು ವರ್ಣನೆ ಮಾಡಿದ್ದೀರಿ, ಪರವಾಗಿಲ್ಲ, ದೇವರ ವರ್ಣನೆ ಮಾಡಬೇಕಾಗಿತ್ತು ನೀವು, ಇದೆಲ್ಲ ದೇವರು ನಿಮಗೆ ಅನುಗ್ರಹ ಮಾಡಿ ಕೊಟ್ಟ ಗುಣಗಳು ಅಂತ ನಮ್ಮನ್ನು ವರ್ಣನೆ ಮಾಡಿದ್ದೀರಿ, ಏನು ತಪ್ಪಿಲ್ಲ. ಯಾಕೆ ಅಂದರೆ ಸರ್ವಶಬ್ದವಾಚ್ಯ ದೇವರೇ ಆದ ಮೇಲೆ ನಮ್ಮನ್ನು ವರ್ಣನೆ ಮಾಡಿದರೂ ನಾವು ಅದನ್ನು ದೇವರಲ್ಲಿಯೇ ಸಮನ್ವಯ ಮಾಡಿಕೊಳ್ಳೋದು. ಆದರೂ ನನ್ನ ಒಂದು ಅಭಿಪ್ರಾಯ, ನೀವೆಲ್ಲ ನನ್ನ ಮೇಲೆ ನಿಜವಾದ ಪ್ರೀತಿಯನ್ನೇ ಮಾಡ್ತಾ ಇದ್ದರೆ ನನ್ನನ್ನು ಬೆನ್ನು ಹತ್ತಿ ಊರಿಗೆ ಊರನ್ನೇ ಖಾಲಿ ಮಾಡಿ ಬರುವುದು ನನಗೆ ಮನಸ್ಸಿಲ್ಲ. ಪ್ರೀತಿ, ವಿಶ್ವಾಸ, ಸ್ನೇಹ ಇವುಗಳು ಕೇವಲ ಜೊತೆಗೆ ಓಡಾಡುವುದರಲ್ಲಿ ಇರುವುದಿಲ್ಲ, ಹೇಳಿದಂತೆ ವರ್ತನೆ ಮಾಡುವುದರಲ್ಲಿ ಇರುತ್ತೆ. ನಿಮಗೆ ನಿಜವಾದ ಪ್ರೀತಿಯೇ ಇದ್ದದ್ದಾದರೆ ನಾನು ಹೇಳಿದಂತೆ ಇರಬೇಕು. ನೀವು ಏನು ಮಾಡಬೇಕಾಗಾದರೆ, ನನ್ನ ತಾಯಿ ಕುಂತಿ, ಕಕ್ಕ ಧೃತರಾಷ್ಟ್ರ, ಇನ್ನೊಬ್ಬ ವಿದುರ, ಗಾಂಧಾರಿ ಇವರೆಲ್ಲ ಇದ್ದಾರೆ, ಆ ಎಲ್ಲ ವೃದ್ಧರನ್ನ ಮನಸ್ಸಿಗೆ ನೋವಾಗದಂತೆ ನೀವು ಇಲ್ಲಿಯೇ ಇದ್ದು ಚೆನ್ನಾಗಿ ನೋಡಿಕೊಂಡು ಅವರಿಗೆ ಕಷ್ಟ ಆಗದೆ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು. ಅವರು ರಾಜರು, ಬೇಕಾದಷ್ಟು ದಾಸದಾಸಿಯರಿರಬಹುದು, ಆದರೆ ಒಂದು ಮಾನಸಿಕವಾದ ಕೊರಗು ಅವರಿಗೆ ಬಂದು ಬಿಟ್ಟರೆ ಕಷ್ಟ. ಪಾಂಡವರು ಹೊರಟದ್ದಕ್ಕೆ ಇಡೀ ಊರಿಗೆ ಊರೇ ಅವರನ್ನು ಹಿಂಬಾಲಿಸಿ ಹೋಯಿತು, ನಮ್ಮ ಗತಿಯೇನು, ನಮ್ಮದೇನು ಅಸ್ತಿತ್ವ, ಹಾಗಾದರೆ ಇಷ್ಟು ದಿವಸ ನಾವು ಇದ್ದದ್ದು ಏನು ಪ್ರಯೋಜನ ಇಲ್ಲ, ನಮ್ಮ ಮೇಲೆ ಪ್ರಜೆಗಳಿಗೆ ಅಭಿಮಾನವೇ ಇಲ್ಲ, ನಾವಿಲ್ಲಿದ್ದರೂ ನಮ್ಮನ್ನು ಬಿಟ್ಟು
ಪಾಂಡವರಿಗಾಗಿ ಅವರ ಜೊತೆಗೆ ಹೋಗಿದ್ದಾರೆ ಅಂದರೆ ನಮ್ಮಲ್ಲಿ ಯಾವ ತರಹದ ಗುಣಗಳಿಲ್ಲ, ನಾವಿದ್ದು ಪ್ರಯೋಜನ ಇಲ್ಲ ಅಂತನ್ನುವ ಒಂದು ತರಹದ ಭಾವನೆ ಅವರ ಮನಸ್ಸಿನಲ್ಲಿ ಬಂದರೆ ಮಾನಸಿಕವಾಗಿ ಈ ವಯಸ್ಸಿನಲ್ಲಿ ಅವರು ಬಹಳ ಕೊರಗಬಹುದು. ಅದಾಗಬಾರದು. ನೀವಿಲ್ಲಿದ್ದು ಅವರನ್ನು ಸಂತೋಷಪಡಿಸಬೇಕು, ಅದೇ ನಿಮ್ಮ ಧರ್ಮ. ಸ್ವಜನೇನ್ಯಾಸಭೂತೇಮೇ ಕಾರ್ಯ ಸ್ನೇಹನ್ವಿತಾ ಮತಿ ಕೃತಾತೇನ ತು ತುಷ್ಟಿರ್ಮೇ ಸತ್ಕಾರಶ್ಚ ಭವಿಷ್ಯತಿ. ನಾನು ಹೇಳಿದಂತೆ ನೀವು ವರ್ತನೆ ಮಾಡಿದರೆ ಅದೇ ನನಗೆ ನೀವು ಮಾಡಿದ ಸತ್ಕಾರ. ಈ ಮಾತನ್ನು ಬಹಳ ವ್ಯಾಪಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ಕೃತಾತೇನ ತು ತುಷ್ಟಿರ್ಮೇ ಸತ್ಕಾರಶ್ಚ ಭವಿಷ್ಯತಿ. ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಸತ್ಕಾರ ಮಾಡುವುದು ಅಂದರೆ ಏನು? ಅದರಲ್ಲಿಯೂ ವಿಶೇಷವಾಗಿ ದೊಡ್ಡವರ ಸತ್ಕಾರ, ಜ್ಞಾನಿಗಳ ಸತ್ಕಾರ, ದೇವತೆಗಳ ಸತ್ಕಾರ, ಯತಿಗಳ ಸತ್ಕಾರ, ಋಷಿಮುನಿಗಳ, ಸರ್ವೋತ್ತಮನಾದ ಭಗವಂತನ ಸತ್ಕಾರ ಅಂದರೆ ಏನು? ಇದನ್ನು ಬಹಳ ಚೆನ್ನಾಗಿ ನಾವು ತಿಳಿಯಬೇಕು. ಸತ್ಕಾರ ಷೋಡಶೋಪಚಾರ ಪೂಜೆಯನ್ನು ಮಾಡುವುದರಿಂದಲೂ ಅವಶ್ಯವಾಗಿ ಆಗತ್ತೆ, ಅದನ್ನು ಅಲ್ಲಗಳೆಯುವಂತಿಲ್ಲ, ಅದನ್ನು ಅಲ್ಲಗಳದಿಲ್ಲ ಶಾಸ್ತ್ರ. ಆಸನ ಬೇಕಾದಷ್ಟು ಅರ್ಘ್ಯಪಾದ್ಯಾದಿ ಉಪಚಾರಗಳಿವೆ, ಅಥವಾ ದಾನ ಕೊಡಬಹುದು ಸತ್ಕಾರವನ್ನು ಮಾಡುವುದಕ್ಕೆ, ಹಣ ಕೊಟ್ಟು ಸತ್ಕಾರ ಮಾಡಬಹುದು, ಭಾರಿ ಭಾರಿ ಬಟ್ಟೆಗಳನ್ನು ಕೊಟ್ಟು ಸತ್ಕಾರ ಮಾಡಬಹುದು, ಬೆಳ್ಳಿ ಬಂಗಾರ ಮುತ್ತು ರತ್ನಗಳನ್ನು ಕೊಟ್ಟು ಸತ್ಕಾರ ಮಾಡಬಹುದು, ದೇವರಿಗೆ ಪೂಜೆಯನ್ನು ಮಾಡಿ ಪಂಚಾಮೃತಗಳನ್ನು ಮಾಡಿ ವೈಭವದ ನಾನಾ ವಿಧವಾದ ವಾಹನೋತ್ಸವಗಳನ್ನು ರಥೋತ್ಸವಗಳನ್ನು ವಿವಿಧ ರೀತಿಯ ಸತ್ಕಾರಗಳನ್ನು ಮಾಡಬಹುದು. ಮನುಷ್ಯರಿಗೆ ಒಂದು ರೀತಿ, ದೇವತೆಗಳಿಗೆ ಮತ್ತೊಂದು ರೀತಿ, ಸರ್ವೋತ್ತಮನಾದ ಭಗವಂತನಿಗೆ ಇನ್ನೊಂದು ರೀತಿ. ಅಂತೂ ಈ ವಿವಿಧ ರೀತಿಯ ಸತ್ಕಾರಗಳೆಲ್ಲ ಶಾಸ್ತ್ರವಿಹಿತವಾದವುಗಳೇ ಉಂಟು, ಇಲ್ಲ ಅಂತೇನಲ್ಲ. ಆದರೆ ಈ ಸತ್ಕಾರಗಳೇ ಸತ್ಕಾರವೋ, ಇದಕ್ಕೂ ಮೇಲಿನ ಸತ್ಕಾರ ಒಂದುಂಟೋ, ಇದನ್ನು ನಾವು ಆಲೋಚನೆ ಮಾಡಿದಾಗ ಕೃತಾತೇನ ತು ತುಷ್ಟಿರ್ಮೇ ಸತ್ಕಾರಶ್ಚ ಭವಿಷ್ಯತಿ ಏತದ್ದಿ ಮಮ ಕಾರ್ಯಾಣಾಂ ಪರಮಂ ಹೃದಯ ಸಂಸ್ಥಿತಂ. ಯಾರ ಸತ್ಕಾರವನ್ನು ನಾವು ಮಾಡಲು ಹೊರಟಿದ್ದೇವೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇದ್ದದ್ದೇನು ಅಂತ ತಿಳಿದು ಅದಕ್ಕೆ ತಕ್ಕಂತೆ ವರ್ತನೆ ಮಾಡುವುದಿದೆಯಲ್ಲ, ಅದರಿಂದ ಅವರಿಗಾಗುವ ಸಂತೋಷ ಇದೆಯಲ್ಲ, ಆ ಸಂತೋಷವನ್ನು ಮನಸ್ಸಿನಲ್ಲಿ ತಂದುಕೊಡುವುದಕ್ಕಿಂತಲೂ ಮಿಗಿಲಾದ ಸತ್ಕಾರ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಬೇಕಾದಷ್ಟು ಅಲಂಕಾರಗಳನ್ನು ಮಾಡಬಹುದು, ಆಭರಣಗಳನ್ನು ತೊಡಿಸಬಹುದು, ಅವುಗಳನ್ನೆಲ್ಲ ಮಾಡಬಾರದು ಅಂತ ನಾನು ಸರ್ವಥಾ ಹೇಳ್ತಾ ಇಲ್ಲ. ಪೂಜೆ, ವೈಭವ, ಉತ್ಸವ ಇವೆಲ್ಲ ಶಾಸ್ತ್ರದಲ್ಲಿಯೇ ವಿಹಿತಬಾರದ್ದು. ಆದರೆ ಅದನ್ನೆಲ್ಲ ಮಾಡಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ನಾವು ಕೃಷ್ಣನಿಗೆ ಸತ್ಕಾರ ಮಾಡಿದಂತೆ ಅಲ್ಲ. ಸತ್ಕಾರ ಅಂದರೆ ಆದರ ಮಾಡುವುದು. ಆದರ ಅನಾದರಯೋ ಸದಸತಿ. ಸತ್ ಅಂದರೆ ಆದರ, ಸತ್ಕಾರ ಅಂದರೆ ಆದರ ಮಾಡುವುದು, ಭಕ್ತಿಯನ್ನು ತೋರುವುದು. ಭಕ್ತಿ ಯಾವಾಗ ಅವನು ಹೇಳಿದಂತೆ ನಾವು ಅನುಷ್ಠಾನ ಮಾಡ್ತಾ ಇದ್ದರೆ ಮಾತ್ರ ನಿಜವಾಗಿ ಅವನಲ್ಲಿ ನಮಗೆ ಸ್ನೇಹ ಇದೆ ಅಂತ ಅರ್ಥ. ಆಗ ಅದು ಸತ್ಕಾರವಾಗುತ್ತೆ. ಹಾಗಾದರೆ ನಾವು ಭಗವಂತನಿಗೆ ಸತ್ಕಾರವನ್ನು ಮಾಡಬೇಕು, ಗುರುಗಳಿಗೆ ಸತ್ಕಾರ ಮಾಡಬೇಕು ಅಂದರೆ ಅವರು ಹೇಳಿದ ಸಂದೇಶವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಭಗವದ್ಗೀತೆಯ ಸಂದೇಶಗಳೇನು ಅವುಗಳನ್ನೆಲ್ಲ ತಿಳಿದುಕೊಂಡು, ಭಗವದ್ಗೀತೆಯಲ್ಲಿ ಒಂದೊಂದು ಶಬ್ದದಲ್ಲಿ ಒಂದೊಂದು ಸಂದೇಶಗಳಿವೆ. ಕನಿಷ್ಠ ಪಕ್ಷ ಸ್ಥೂಲವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದೇನು? ಭಗವಂತನ ಸರ್ವಕರ್ತೃತ್ವವನ್ನು ಚೆನ್ನಾಗಿ ತಿಳಿದು ನಮ್ಮ ಪಾರತಂತ್ರ್ಯವನ್ನು ಅರ್ಥ ಮಾಡಿಕೊಂಡು ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳನ್ನು ಕೇವಲ ದೇವರ ಪ್ರೀತಿಗಾಗಿ ಅನುಷ್ಠಾನ ಮಾಡಬೇಕು, ಸ್ವಾರ್ಥಕ್ಕಾಗಿ ಅನುಷ್ಠಾನ ಮಾಡಬಾರದು. ಮಾಡಿದ ಕರ್ಮಗಳನ್ನು ದೇವರೇ ಮಾಡಿಸಿದ ಅಂತ ಮತ್ತೆ ಸ್ಮರಿಸಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ಭಗವದ್ಗೀತೆಯ ಸ್ಥೂಲವಾದ ಸಾಮಾನ್ಯವಾದ ಸಂದೇಶ. ಇಷ್ಟನ್ನಾದರೂ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಂಡು ಎಲ್ಲ ಕರ್ಮಗಳನ್ನು ಯಾವುದೇ ತರಹದ ಸ್ವಾರ್ಥ ಇಲ್ಲದೆ ಮಾಡುವಂತಹ ಉದಾತ್ತವಾದ ಯೋಗ್ಯತೆ ನಮ್ಮದಾಗದೇ ಇದ್ದರೂ ನಿತ್ಯದಲ್ಲಿ ಮಾಡುವ ನೂರಾರು ಕರ್ಮಗಳಲ್ಲಿ ಕೆಲವಾದರೂ ಕರ್ಮಗಳನ್ನು ನಿಸ್ವಾರ್ಥವಾಗಿ ಮಾಡಿ ಕೃಷ್ಣ, ಶ್ರೀಕೃಷ್ಣ ನಿನ್ನ ಭಗವದ್ಗೀತೆಯಲ್ಲಿ ನೀನು ಹೇಳಿದ ಸಂದೇಶವನ್ನು ಒಂದು
ದಿನ ಒಂದು ಕರ್ಮವನ್ನು ಮಾಡುವಾಗಲಾದರೂ ನಾನು ಅನುಷ್ಠಾನದಲ್ಲಿ ತಂದಿದ್ದೇನೆ ಅಂತ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ಒಪ್ಪಿಸಿದರೆ ಆಗ ಶ್ರೀಕೃಷ್ಣ ಪರಮಾತ್ಮನಿಗೆ ಕೋಟಿ ಕೋಟಿ ಆಭರಣಗಳಿಂದ ನಾವು ಅಲಂಕಾರ ಮಾಡಿ ಸತ್ಕಾರ ಮಾಡಿದ ಮಹಾಫಲ ನಾವು ಒಂದು ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಬರ್ತದೆ ಯಾಕೆ ಏತದ್ಧಿ ಮಮ ಕಾರ್ಯಾಣಾಂ ಪರಮಂ ಹೃದಯ ಸಂಸ್ಥಿತಂ ಅದು ಕೃಷ್ಣನ ಹೃದಯದ ಮಾತನ್ನು ನಾವು ಪರಿಪಾಲನೆ ಮಾಡಿದ್ದರಿಂದ ಅದು ನಿಜವಾದ ಅರ್ಥದ ಸತ್ಕಾರವಾಗುತ್ತೆ ಈ ಒಂದು ಸಂದೇಶವನ್ನು ಯುಧಿಷ್ಠಿರ ನಮ್ಮೆಲ್ಲರಿಗೆ ನೀಡುತ್ತಾ ಆ ಎಲ್ಲ ಬಂದ ಪೌರರಿಗೆ ಜಾನಪದರಿಗೆ ಮನಸ್ಸನ್ನು ಒಲಿಸಿ ನೀವೆಲ್ಲ ನಿಮ್ಮ ನಿಮ್ಮ ಊರಿಗೆ ತೆರಳಿ ರಾಜರಿಗೆ ಹಿರಿಯರಿಗೆ ವೃದ್ಧರಿಗೆ ಯಾರಿಗೂ ಮನಸ್ಸು ನೋವಾಗದೇ ಇದ್ದ ಹಾಗೆ ಜೀವನದಲ್ಲಿ ಅವರೆಲ್ಲರನ್ನ ಸಂತೋಷದಿಂದ ನೀವು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂದಾಗ ಅವರಿಗೆ ಎರಡು ಮಾತಾಡುವುದಕ್ಕೆ ಧೈರ್ಯವಾಗಲಿಲ್ಲ ಸ್ನೇಹ ಪಾಶದಿಂದ ಕಟ್ಟಿ ಹಾಕಿದ್ದಾನೆ ನಿಜವಾಗಿ ನನ್ನ ಮೇಲೆ ಸ್ನೇಹ ಇದ್ದರೆ ನೀವು ಹೊರಡಬೇಕು ಅಂತ ಹೇಳಿದ್ದಕ್ಕೆ ಎಲ್ಲರೂ ಹೊರಟಿದ್ದಾರೆ ಬಹಳ ಮನಸ್ಸಿನಲ್ಲಿ ದುಃಖ ಇಂತಹ ಗುಣವಂತರ ಸಂಘವನ್ನು ಬಿಟ್ಟು ಹೊರಟಿದ್ದೇವಲ್ಲ ಅಂತನ್ನುವ ಕೊರಗಿನಿಂದ ಅಲ್ಲಿಂದ ಸಾಗಿದ್ದಾರೆ ಈ ಕಡೆಗೆ ಒಂದು ವಟವೃಕ್ಷ ದೊಡ್ಡದಾದ ಪ್ರಮಾಣ ಎಂಬ ಮಹಾವಟ ಅಲ್ಲಿ ಅವತ್ತಿನ ರಾತ್ರಿಯನ್ನು ಕಳೆದಿದ್ದಾರೆ ರಾತ್ರಿ ಉಪಹಾರಕ್ಕೇನಿತ್ತು ಬೆಳಗ್ಗೆಯಿಂದ ಉಪವಾಸ ಬಂದಿದ್ದಾರೆ ಯಾರವರು ಚಕ್ರವರ್ತಿಗಳು ಲಕ್ಷ 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 ರಾಜರುಗಳು ರಾಜ ಮಹಾರಾಜರುಗಳೆಲ್ಲ ಬಂದು ಇವರ ದರ್ಶನ ಪಡೆದು ಕಪ್ಪು ಕಾಣಿಕೆಗಳನ್ನು ಕೊಟ್ಟು ನಾವು ಸಾಮಂತರಾಜರು ನಿಮಗೆ ಸಲಾಂ ಹೊಡೆಯುವುದಕ್ಕೆ ಬಂದಿದ್ದೇವೆ ಅಂತ ಹೇಳುವುದಕ್ಕೆ ರಾಜರಿಗೆ ಅವಕಾಶ ಆಗ್ತಿರಲಿಲ್ಲ ಅಂತಹ ರಾಜ ಮಹಾರಾಜರುಗಳ ಸಾಲು ಸಾಲು ನಿಲ್ತಾ ಇತ್ತು ಈ ಪಾಂಡವರ ಎದುರಿನಲ್ಲಿ ರಾಜಸೂಯೆಯಾಗದ ಕಾಲದಲ್ಲಿ ಆದರೆ ಪಾಂಡವರಿಗೇನು ದುಃಖ ಆಗಿಲ್ಲ ಕಷ್ಟ ಬಂದಿಲ್ಲ ಆದರೆ ಭಗವಂತನ ಸಂಕಲ್ಪ ಹೇಗಿರುತ್ತೆ ಎಲ್ಲರೂ ಭಗವಂತನ ವಶ ಅನ್ನುವುದನ್ನು ದೇವರು ಹೇಗೆ ತೋರಿಸ್ತಾನೆ ಇಷ್ಟನ್ನು ಮಾತ್ರ ನಾವು ತಿಳಿಯಬೇಕು ಪಾಂಡವರು ಇದೆಲ್ಲ ಲೀಲೆಯನ್ನು ಮಾಡ್ತಾ ಇದ್ದಾರೆ ನಿಜ ಆದರೆ ಅವತ್ತು ರಾತ್ರಿ ಅವರಿಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಏನಿಲ್ಲ ಉದಕೇನೈವ ತಾಮ್ರಾತ್ರಿಂ ಉಷುಸ್ತೆ ದುಃಖಕರಷಿತಾ ಉದಕೇನೈವ ನೀರು ಕುಡಿದಿದ್ದಾರೆ ಅಲ್ಲಿ ನದಿಯೋ ಸರೋವರವೋ ಕಂಡಿದೆ ಆ ನೀರನ್ನು ಪಾನ ಮಾಡಿ ಹಾಗೆ ವಾಸ ಮಾಡಿದ್ದಾರೆ ಮಹಾಭಾರತ ಹೇಳುತ್ತದೆ ಉದಕೇನೈವ ತಾಮ್ರಾತ್ರಿ ಮುಷುಸ್ತೆ ದುಃಖ ಕರಷಿತಾ ದುಃಖ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ಲಿ ದುಃಖ ಕರಷಿತಾ ಅಂತ ಮಹಾಭಾರತ ಹೇಳುತ್ತಲ್ಲ ಅಂತ ನೀವು ಕೇಳಬಹುದು ಪಾಂಡವರು ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅವರಿಗೆ ಬೇರೆ ಏನು ದುಃಖ ಇವತ್ತು ಹಸಿವಾಯಿತು ಹೊಟ್ಟೆಗೇನಿಲ್ಲ ನೀರು ಮಾತ್ರ ಸಿಗ್ತಲ್ಲ ರುಚಿ ರುಚಿಯಾದ ಅಡಿಗೆ ಇಲ್ಲ ಇವತ್ತು ಅಂತನ್ನೋ ದುಃಖ ಅವರಿಗೆ ಸರ್ವಥಾ ಆಗಿಲ್ಲ ಭೂಭಾರ ಹರಣ ಮಾಡಬೇಕಾಗಿದೆ ದುರ್ಯೋಧನಾದಿಗಳಂತಹ ದುಷ್ಟರ ಸಂಹಾರ ಆಗಬೇಕು ಅಂತಹ ದುರ್ಜರರ ಕೈಯಲ್ಲಿ ಸಜ್ಜನರು ಸಿಕ್ಕು ಒದ್ದಾಡಬಾರದು ಆ ಕಾಲಕ್ಕಾಗಿ ದುರ್ಯೋಧನನ ಸಂಹಾರದ ಆ ಒಂದು ದೊಡ್ಡ ಘಟ್ಟಕ್ಕಾಗಿ 12 ವರ್ಷ ವನವಾಸ ಮುಂದೆ 1 ವರ್ಷ ಅಜ್ಞಾತವಾಸ ಇನ್ನು 13 ವರ್ಷಗಳವರೆಗೆ ನಾವು ಕಾಯಬೇಕಾಯ್ತಲ್ಲ ಅನ್ನೋದಕ್ಕೆ ದುಃಖ ಆಗಿದೆ ಅವರು ಈ ದುರ್ಜನರ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ಎಲ್ಲ ಸಜ್ಜನರು ನಿರಾತಂಕವಾಗಿ ಧರ್ಮಾಚರಣೆಯನ್ನು ಮಾಡುವಂತಹ ಸುಕಾಲ ಯಾವಾಗ ಬಂದೀತು ಅನ್ನುವ ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ತಾತ್ಪರ್ಯ ಆ ರೀತಿಯಲ್ಲಿ ಅಥವಾ ಇವರೆಲ್ಲರ ಈ ತರಹದ ವೈಭವದ ಅತ್ಯದ್ಭುತವಾದಂತಹ ರಾಜ್ಯವನ್ನು ಕಂಡ ಜನ ಎಲ್ಲ ಇವರ ಈ ಅವಸ್ಥೆಯನ್ನು ನೋಡಿ ಅವರು ದುಃಖಿತರಾಗಿದ್ದಾರೆ ಆ ಎಲ್ಲ ಜನರ ದುಃಖವನ್ನು ನೋಡಿ ಇವರ ಮನಸ್ಸು ಕರಗಿದೆ ನಮಗೋಸ್ಕರ ಇಷ್ಟೆಲ್ಲ ಯಾಕಪ್ಪ ಇವರು ಅಳತಾ ಇದ್ದಾರೆ ಅಂತ ತಮಗೋಸ್ಕರ ಉಳಿದೆಲ್ಲ ಜನ ಪಡುವ ದುಃಖವನ್ನು ನೋಡಿ ಇವರು ಕರ್ಷಿತರಾಗಿದ್ದಾರೆ ಕೃಷರಾಗಿದ್ದಾರೆ ಅಯ್ಯೋ ನಮಗಾಗಿ ಇಷ್ಟು ಜನ ದುಃಖ ಪಡ್ತಾರಲ್ಲ ನಮಗೆ ದುಃಖವಾಗಿಲ್ಲ ನಮಗಾಗಿ ಇಷ್ಟು ಜನ ದುಃಖ ಪಡ್ತಾರಲ್ಲ ಅನ್ನೋ ಕೊರಗು ಇವರಿಗಿದೆ ಹೊರತು ಹಸಿವಾಗಿದೆ ರಾಜ್ಯ ಹೋಯಿತು ಅನ್ನುವ ದುಃಖ ಪಾಂಡವರಿಗಿಲ್ಲ ಉದಕೇನೈವ ತಾಮ್ರಾತ್ರಿಂ
उषुस्ते दुःखकर्षिताः अनुजग्मुश्च तत्रैतान् स्नेहात् केचिद् विजातयः। ಉದಕೇನೈವ ಅನ್ನುವುದಕ್ಕೆ ಇನ್ನೊಂದು ಅರ್ಥ, ಉದ ಅಂದರೆ ನೀರು, ನೀರು ಅಂದರೆ ಕರ್ಮ. ಶಾಸ್ತ್ರೀಯವಾದ ಭಾಷೆಯಲ್ಲಿ ನೀರು ಅನ್ನುವ ಶಬ್ದ ಇದು ಕರ್ಮವನ್ನು ಹೇಳುತ್ತೆ. ಯಾಕೆಂದರೆ ಎರಡರ ಕೆಲಸ ಒಂದು. ನೀರು ಹೊಲಸು ತೊಳೆಯತ್ತೆ, ನಾವು ಮಾಡಿದ ಸತ್ಕರ್ಮಗಳು ನಮ್ಮ ಪಾಪವೆಂಬ ಹೊಲಸನ್ನು ತೊಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತೆ. ಹೀಗಾಗಿ ಉದಕೇನೈವ, ಕ ಅಂದರೆ ಸುಖ, ಉದಕೇನೈವ ತಾಮ್ ರಾತ್ರಿಂ, ಈ ಒಂದು ರಾತ್ರಿಯಲ್ಲ, ಒಟ್ಟಾರೆ ಅವರ ರಾಜ್ಯದ ದಿನಗಳು ಹಗಲಿದ್ದಂತೆ, ವನವಾಸದ ದಿನಗಳೆಲ್ಲ ರಾತ್ರಿ ಇದ್ದಂತೆ. ಈ ಸಮಗ್ರವಾದ ವನವಾಸದ ದಿನಗಳೆಲ್ಲ ಏನಿವೆ ಇವುಗಳೆಲ್ಲವನ್ನೂ ಅವರು ಉದಕೇನೈವ ತಮ್ಮ ಅನಾದಿ ಕಾಲದಿಂದ ಮಾಡುತ್ತಾ ಬಂದಂತಹ ಶುದ್ಧವಾದ ಏನು ಸಾತ್ವಿಕವಾದ ಕರ್ಮಗಳಿವೆ ಆ ಕರ್ಮಗಳಿಂದ ಪ್ರಸನ್ನನಾದ ಭಗವಂತ ಕೊಟ್ಟ ಕ ಅಂದರೆ ಸುಖ. ಉದಕೇನೈವ ತಾಮ್ ರಾತ್ರಿಂ ಊಷು, ಸಮಗ್ರವಾದ ವನವಾಸವನ್ನೆಲ್ಲ ತಮ್ಮ ಪ್ರಾಚೀನ ಕರ್ಮಕ್ಕೆ ಅನುಗುಣವಾದ ಏನು ಭಗವಂತನಿಂದ ದತ್ತವಾದ ಸುಖ ಇತ್ತೋ, ಆನಂದ ಇತ್ತೋ, ಆನಂದದಿಂದಲೇ ಕಳೆದಿದ್ದಾರೆ. ಮುಂದೆ ವನವಾಸದ ಅವರ ಕಥೆಯನ್ನು ಕೇಳಿದರೆ ನಿಮಗೆ ಗೊತ್ತಾಗತ್ತೆ ಏನವರ ವೈಭವ ರಾಜ್ಯ. ಅವರು ಮತ್ತೊಂದು ರಾಜ್ಯವನ್ನು ಅರಣ್ಯದಲ್ಲಿ ಸ್ಥಾಪನೆ ಮಾಡಿದರು ಅಷ್ಟೇ, ಇನ್ನೇನಾಗಲಿಲ್ಲ ಅವರಿಗೆ. ಅದ್ಯಾಕೆ ಉದಕೇನೈವ, ಊರು ಬಿಟ್ಟು ಬೇರೂರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ ಅಂತ ಹೇಳಿದ ಹಾಗೆ, ಸುಖ ಪ್ರಾರಬ್ಧ ಅಥವಾ ದುಃಖ ಪ್ರಾರಬ್ಧ, ಇವರನ್ನ ಊರಿನಿಂದ ಅರಣ್ಯಕ್ಕೆ ಕಳಿಸಿದರೆ ಇವರಿಗೆ ಆ ಎಲ್ಲ ಸಜ್ಜನರಿಗೆ ಪೋಷಣೆ ಮಾಡುವ, ದಾಸದಾಸೆಯರಿಂದ ಸೇವೆಯನ್ನು ತೆಗೆದುಕೊಳ್ಳುವ ಒಂದು ದೊಡ್ಡ ಯೋಗ ಇದ್ರೆ ನೀವು ಎಲ್ಲಿ ಕಳಿಸಿದರೂ ಅವರಿಗೆ ಅದು ತಪ್ಪುವುದಿಲ್ಲ. ಆ ರೀತಿಯ ಮಹಾಯೋಗ ಪಾಂಡವರದಾಗಿತ್ತು. ಹೀಗಾಗಿ ಉದಕೇನೈವ ತಾಮ್ ರಾತ್ರಿಂ ಉಷುಸ್ತೆ ದುಃಖಕರ್ಷಿತಾಹ. ಆದರೆ ಕೆಲವು ಜನ ಮಾತ್ರ ಇವರನ್ನು ಹಿಂಬಾಲಿಸಿದರಂತೆ. ಕೆಲವು ಜನ ಅಂದರೆ ಒಂದು ನಾಲ್ಕೆಂಟು ಜನ ಅಂತ ನೀವು ತಿಳಿದಿರಬಹುದು ಅಲ್ವಾ. 10,000 ಜನ ಸನ್ಯಾಸಿಗಳು ಇವರನ್ನು ಬೆನ್ನತ್ತಿದ್ದಾರೆ. 88,000 ಜನ ಮುನಿಗಳು, ಗೃಹಸ್ಥರಾದ ಮುನಿಗಳು ತಮ್ಮ ಅಗ್ನಿಹೋತ್ರ, ಅದಕ್ಕಾಗಿ ತಮ್ಮ ಎಲ್ಲ ಶಿಷ್ಯರು ಋತ್ವಿಜರು ತಮ್ಮ ಮಡದಿಯರು ಎಲ್ಲರಿಂದಲೂ ಸಹಿತರಾಗಿ 88,000 ಜನ ಗೃಹಸ್ಥಾಶ್ರಮಿಗಳಾದ ಮುನಿಗಳು, 10,000 ಜನ ವಿರಕ್ತರಾದ ಸನ್ಯಾಸಿಗಳು, ಇವರೆಲ್ಲರೂ ಕೂಡ ಇಷ್ಟೆಲ್ಲ ಜನರನ್ನು ತಿರುಗಿ ಕಳಿಸಿದ ಮೇಲೂ ನಾವು ಮಾತ್ರ ನಿಮ್ಮನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ, ಏನಾದರಾಗಲಿ ನಿಮ್ಮ ಜೊತೆಗೆ ಬರ್ತೇವೆ ಅಂತ ಇವರನ್ನು ಹಿಂಬಾಲಿಸಿದ್ದಾರೆ. ಅವತ್ತಿನ ಆ ರಾತ್ರಿ ಸಾಯಂಕಾಲ ಎಲ್ಲರೂ ಅಲ್ಲಲ್ಲಿ ಅಗ್ನಿಹೋತ್ರಗಳನ್ನು ಮಾಡ್ತಾ, ವೇದಮಂತ್ರಗಳ ಪಠನವನ್ನು ಮಾಡ್ತಾ, ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದರೆ ಇಡೀ ಅರಣ್ಯವೇ ಒಂದು ದೊಡ್ಡದಾದಂತಹ ಗುರುಕುಲ ಇದ್ದಂತೆ ಕಾಣಿಸಿದೆ. ಅತ್ಯದ್ಭುತವಾದಂತಹ ರಮಣೀಯವಾದ ವಾತಾವರಣ, ರಮ್ಯದಾರುಣಂ ಅಂತದೆ ಮಹಾಭಾರತ. ನೋಡಿದರೆ ರಾಕ್ಷಸರು ಪಿಶಾಚಗಳು ಓಡಾಡುವಂತಹ ಒಂದು ಭಯಾನಕವಾದ ದೃಶ್ಯ ಆ ಸಾಯಂಕಾಲದ ದೃಶ್ಯ, ಅರಣ್ಯದಲ್ಲಿ ದಟ್ಟ ಅಡವಿ. ಆದರೆ ಈ ತರಹದ ಸುಂದರವಾದಂತಹ ಅಲ್ಲಲ್ಲಿ ಋಷಿಗಳು ಕುಳಿತು ಯಜ್ಞಯಾಗಾದಿಗಳನ್ನು ಮಾಡುವ ದೃಶ್ಯವನ್ನು ನೋಡಿದರೆ ಬಹಳ ರಮ್ಯವಾದದ್ದು. ಅಂತಹ ಶ್ರೇಷ್ಠವಾದ ಆ ವಾತಾವರಣದಲ್ಲಿ ಬ್ರಹ್ಮಘೋಷ ಪುರಸ್ಕಾರ ಸಂಜಲ್ಪ ಸಮಜಾಯತ್. ದೊಡ್ಡ ದೊಡ್ಡ ಯೋಗ್ಯತೆ ಇರುವಂತಹ ಸಜ್ಜನರಿದ್ದರೆ ಹೀಗಾಗತ್ತೆ, ಅವರು ಎಲ್ಲಿ ಹೋದರೂ ಅವರಿಗೆ ಅದು ತಪ್ಪೋದಿಲ್ಲ, ಆ ಭಾಗ್ಯ ತಪ್ಪೋದಿಲ್ಲ. ಅನ್ನ ವಸ್ತ್ರ ಸಂಪತ್ತು ಇದು ಮಾತ್ರ ವೈಭವ ಅಲ್ಲ, ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಶುದ್ಧವಾದ ಶುಚಿರ್ಭೂತನಾದಂತಹ ಒಬ್ಬ ಮಂತ್ರಜ್ಞನಾದ ವ್ಯಕ್ತಿ ಪುರೋಹಿತ ಸಿಗೋದು ಅಂದರೆ ಬಹಳ ಕಷ್ಟ ಇದೆ. ಮನೆಯಲ್ಲಿ ಮಾಡುವ ಯಾವುದಾದರೂ ಒಂದು ಸತ್ಕಾರ್ಯಕ್ಕೆ ಶುದ್ಧರಾದಂತಹ ಒಳ್ಳೆ ಮಂತ್ರತಂತ್ರಗಳನ್ನು ತಿಳಿದ ನಿಸ್ಪೃಹವಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ವಿದ್ಯುಕ್ತವಾದ ರೀತಿಯಲ್ಲಿ ಮಾಡಿಸುವ ಪುರೋಹಿತರು ಸಿಗೋದು ಕಷ್ಟ. ಯಜಮಾನರು ಬಹಳ, ಪುರೋಹಿತರು ಕಡಿಮೆ. ಇಂತಹ ಪ್ರಸಂಗದಲ್ಲಿ ಒಬ್ಬ ಪುರೋಹಿತರು ಸಿಗೋದು ಅಂದರೆ ಬಹಳ ದೊಡ್ಡ ಭಾಗ್ಯವೇ ಸರಿ. ಅಂಥದ್ದು
ಯುಧಿಷ್ಠಿರ ಅರಣ್ಯದಲ್ಲಿ ಹೋದರೂ 88,000 ಜನ ಮುನಿಗಳು ಯಜ್ಞಯಾಗಾದಿಗಳನ್ನು ಮಾಡ್ತಾ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ವೇದ ಪಠನವನ್ನು ಮಾಡ್ತಾ ಅವನ ಸುತ್ತಮುತ್ತ ಕೂಡುತ್ತಾರೆ ಅಂದರೆ ಆ ಯುಧಿಷ್ಠಿರನ ಭಾಗ್ಯ ಎಂತಹ ದೊಡ್ಡ ಭಾಗ್ಯ ಅಂತ ತಿಳಿದುಕೊಳ್ಳಿ. ಯಾರವನು ಯುಧಿಷ್ಠಿರ? ಸಾಕ್ಷಾತ್ ಯಮಧರ್ಮರಾಜನ ಅವತಾರ, ಧರ್ಮದ ಸಾಕಾರ ಮೂರ್ತಿ, ಪುಣ್ಯದ ಸಾಕಾರ ಮೂರ್ತಿ. ಅವನು ಧರ್ಮ ಅಂದರೆ ಪುಣ್ಯ, ಅವನೇ ಧರ್ಮರಾಜ, ಪುಣ್ಯದ ಪ್ರತೀಕ ಅವನು. ಶ್ರೀಮದಾಚಾರ್ಯರು ಹೇಳಿದಂತೆ ಇವುಗಳೆಲ್ಲ ಕಥೆಗಳು ಆಧ್ಯಾತ್ಮಿಕವಾದ ಸಂದೇಶವನ್ನು ನಮಗೆ ನೀಡುತ್ತವೆ ಅಂತ. ಧರ್ಮೋಭಕ್ತ್ಯಾದಿ ದಶಕ ಯಮಧರ್ಮರಾಜ ಯುಧಿಷ್ಠಿರ ಅಂದರೆ ಅವನು ಧರ್ಮದ ಸಂಕೇತ, ಪುಣ್ಯದ ಪ್ರತೀಕ. ಅವನು ಯಾವ ವ್ಯಕ್ತಿ ಪುಣ್ಯವಂತನಾಗಿರ್ತಾನೆ, ಯಾವ ವ್ಯಕ್ತಿ ಧರ್ಮವಂತನಾಗಿರ್ತಾನೆ, ಪ್ರಾಮಾಣಿಕವಾದ ನಿಷ್ಕಾಮವಾದ ಧರ್ಮಗಳನ್ನು ಮಾಡಿ ಪುಣ್ಯಭರಿತನಾಗಿರ್ತಾನೆ, ಅವನಿಗೆ ಯಾವ ದೇಶ ಕಾಲ ವ್ಯಕ್ತಿಗಳಿಂದ ಯಾವ ಅಡ್ಡಿ ಆತಂಕಗಳು ಆಗೋದಿಲ್ಲ. ಅವನು ಯಾವ ದೇಶಕ್ಕೆ ಹೋಗ್ತಾನೋ, ಯಾವ ಕಾಲಕ್ಕೆ ಹೋಗ್ತಾನೋ, ಯಾವ ವ್ಯಕ್ತಿಗಳ ಮಧ್ಯದಲ್ಲಿ ಬರ್ತಾನೋ, ಅಲ್ಲಿಯೇ ಅವನಿಗೆ ಬೇಕಾದ ವಾತಾವರಣದ ನಿರ್ಮಾಣವಾಗಿ ಹೋಗಿಬಿಡುತ್ತೆ. ಇದಕ್ಕೆ ಯಮಧರ್ಮನೇ ಸಾಕ್ಷಿ. ಅವನ ನಿಂತಲ್ಲಿ ಆ ತರಹದ ಅದ್ಭುತವಾದ ರೀತಿಯ ವಾತಾವರಣದ ನಿರ್ಮಾಣವಾಗ್ತಾ ಇತ್ತು. ಅಲ್ಲಿ ಆ ರಾತ್ರಿಯನ್ನು ಕಳೆದಿದ್ದಾರೆ. ಬೆಳಗ್ಗೆ ಎಲ್ಲರೂ ಬಂದು 10,000 ಜನ ಸನ್ಯಾಸಿಗಳು, ಆಲೋಚನೆ ಮಾಡಿ ಹೇಗಿರಬಹುದು ಅಂತ. 10,000 ಜನ ಆಗಿನ ಕಾಲದ ದ್ವಾಪರ ಯುಗದಂತಹ 5,000 ವರ್ಷಗಳ ಹಿಂದಿನ ಅವತ್ತಿನ ಕಾಲದ ಚಿಂತನೆಯನ್ನು ಮಾಡಿ, ಅಂತಹ ಕಾಲದಲ್ಲಿ ಅಷ್ಟು ಜನ ಮಹಾಜ್ಞಾನಿಗಳಾದಂತಹ ಸನ್ಯಾಸಿಗಳೆಲ್ಲ ಎದುರಿಗೆ ಬಂದು ನಿಂತಿದ್ದಾರೆ. 88,000 ಜನ ಮುನಿಗಳೆಲ್ಲ ಎದುರಿಗೆ ಬಂದು ನಿಲ್ತಿದ್ದಾರೆ. ನಾವು ನಿಮ್ಮ ಜೊತೆಗೆ ಮತ್ತೆ ಮುಂದೆ ಬರ್ತೇವೆ ಅಂತ ಬೆಳಿಗ್ಗೆ ಹೇಳಿದಾಗ ಮತ್ತೆ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯುಧಿಷ್ಠಿರ. ಬೇಡ ಅಂತ ನನ್ನ ಬಾಯಿಯಿಂದ ಅನಿಸ್ಬೇಡಿ, ನೀವೆಲ್ಲ ಬರ್ತಾ ಇದ್ದೀರಿ, ಆದರೆ ನಾವೇನೋ ನೀರು ಕುಡಿತೇವೋ, ಹಣ್ಣು ತಿಂತೇವೋ, ಗಡ್ಡೆ ಗೆಣಸ್ತಿಂದು ಹೇಗೋ ಬದುಕ್ತೇವೆ 5 ಜನ. ನಮಗೆ ವನವಾಸದ ಕರಾರಿದೆ, ನಾವು ಬರ್ತೇವೆ, ನೀವ್ಯಾಕೆ ಇಲ್ಲಿ ವನದಲ್ಲಿ ಕಷ್ಟಪಡ್ತೀರಿ? ನಾನಾ ತರಹದ ಹಿಂಸ್ರವಾದ ಪಶುಗಳು, ಯಾವ ಸುಖ ಇಲ್ಲ, ಇಲ್ಲಿ ಮನೆ ಇಲ್ಲ, ಏನಿಲ್ಲ, ಅಡವಿ, ಎಲ್ಲೆಲ್ಲಿಯೋ ಇರಬೇಕು, ಹೇಗೋ ಬದುಕಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನಿಮಗೇನಿದೆ ಕಷ್ಟ, ಯಾಕೆ ಇಲ್ಲಿ ಬರಬೇಕು, ಮನೆಯಲ್ಲಿ ಇರ್ರಿ ಅಂತ ಬೇಕಾದಷ್ಟು ಹೇಳಿದ್ದಾರೆ. ಅದಕ್ಕೆ ಕಾರಣವನ್ನು ಯುಧಿಷ್ಠಿರ ಕೊಡ್ತಾನೆ. ಬಹಳ ಎಚ್ಚರದಿಂದ ಕೇಳಬೇಕು. ಬ್ರಾಹ್ಮಣಾನಾಂ ಪರಿಕ್ಲೇಶಃ ದೈವತಾನ್ಯಪಿ ಸಾಧಯೇತ್ ಕಿಂ ಪುನರ್ಮಾಮಿತೋ ವಿಪ್ರಾಹ ನಿವರ್ತಧ್ವಂ ಯಥೇಷ್ಟತಃ. ನಾವು ಬಹಳ ದೊಡ್ಡವರು, ನಿಮಗೇನೋ ಆತಿಥ್ಯ ಮಾಡಲಿಕ್ಕಾದರೆ ಸರಿ, ಆಗದೇ ಇದ್ರೆ ಇಲ್ಲ. ಬೋರ್ಡ್ ಬರೆದು ಹರಿಚಿರ್ತಾರಲ್ಲ, ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು ಅಂತ. ಹಾಗೆ ನಿಮ್ಮ ಹೊಟ್ಟೆ ಬಟ್ಟೆ ನೆತ್ತಿ ಇದನ್ನು ನೋಡಿಕೊಳ್ಳುವುದಕ್ಕೆ ನೀವೇ ಜವಾಬ್ದಾರರು, ನಮಗೆ ಸಂಬಂಧ ಇಲ್ಲ ಅಂತ ನಾನು ಕೈ ಎತ್ತಿ ನಿಲ್ಲಬಹುದು. ಆದರೆ ಅದು ಬೇಜವಾಬ್ದಾರತನದಿಂದ ನಾನೇನೋ ಹಿಂಸರಿಯಬಹುದು, ಆದರೆ ದೇವರು ನಮ್ಮನ್ನು ಕ್ಷಮೆ ಮಾಡೋದಿಲ್ಲ. ನಾನೊಬ್ಬ ಗೃಹಸ್ಥಾಶ್ರಮಿ, ನಾನೊಬ್ಬ ರಾಜ, ಯಾವೊಂದು ಕರಾರಿನಿಂದಾಗಿ ನಾನು ವನವಾಸಕ್ಕೆ ಬಂದಿರಬಹುದು, ಆದರೆ ಹುಟ್ಟಿನಿಂದ ನಾನೊಬ್ಬ ಕ್ಷತ್ರಿಯ, ನಾನು ಗೃಹಸ್ಥ, ಅಷ್ಟಲ್ಲದೆ ನಾನೊಬ್ಬ ರಾಜ. ಹೀಗಾಗಿ ಇಷ್ಟೆಲ್ಲ ಜನರನ್ನು ಉಪವಾಸ ಇದ್ದದ್ದನ್ನು ನೋಡಿ ನಿಮಗೆ ಪೋಷಣೆ ಮಾಡದೇ ಇದ್ದರೆ ಎಂತಹ ಪಾಪ ಬರ್ತದೆ ನನಗೆ? ಆದರೆ ಮಾಡಬೇಕು, ಅಂದರೆ ಕೈಯಲ್ಲೇನಿಲ್ಲ, ಭಿಕ್ಷಾಪಾತ್ರ ಇದೆ, ಈ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ದಯಮಾಡಿ ನನಗಲ್ಲ, ಎಂತೆಂತಹ ದೇವತೆಗಳಿಗೂ ಕೂಡ, ಇಷ್ಟು ಜನ ಸಜ್ಜನರಾದ ಬ್ರಹ್ಮಜ್ಞಾನಿಗಳಾದ ಅತಿಥಿಗಳಿಗೆ ಏನಾದರೂ ಅನಾಹುತ ಆದರೆ ದೇವತೆಗಳಿಗೂ ಅದರಿಂದ ಪೀಡೆಯಾಗತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿಯೇ ನಚಿಕೇತ ಯಮದೇವರ ಮನೆಗೆ ಅತಿಥಿಯಾಗಿ ಬಂದಾಗ ಶ್ಯಾಮಲಾದೇವಿ ಯಮದೇವರ ಹೆಂಡತಿ ಯಮದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ. 3 ದಿನ ಯಮದೇವರು ಮನೆಯಲ್ಲಿ ಇರೋದಿಲ್ಲ, ನಚಿಕೇತ ಬಾಗಿಲಿನಲ್ಲಿ ಕಾಯ್ತಾ ಇರ್ತಾನೆ. ಬೇಗನೆ ಅವನಿಗೆ ಏನು ಬೇಕೋ ಅದನ್ನು ಕೊಟ್ಟುಬಿಡಿ, ಅತಿಥಿಗಳನ್ನು ಹಾಗೆ ಕಾಯಿಸಬಾರದು, ಅವರ ಮನಸ್ಸಿಗೆ ನೋವು ಮಾಡಬಾರದು. ಆದರ ಆತಿಥ್ಯಗಳಲ್ಲಿ ಕಡಿಮೆಯಾದರೆ ಆಶಾ ಪ್ರತೀಕ್ಷೆ ಸಂಗತಂ ಸುನೃತಾಂಚ ಇಷ್ಟಾಪೂರ್ತೆ ಪುತ್ರಪತ್ರ ಪಶೋಶ್ಚ ಸರ್ವಾನ್ ಏತದ್ವೃಂತೆ ಪುರುಷಸ್ಯ ಅಲ್ಪಮೇಧ ಸಹ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಯಾರ ಮನೆಯಲ್ಲಿ ಉಪವಾಸ ಅತಿಥಿ ಬಂದವನು ಹಾಗೇ ಇರ್ತಾನೆ, ಹಸಿದ ಅತಿಥಿ ಉಪವಾಸದಿಂದ ಮನೆಯಲ್ಲಿ ಹಾಗೇ ಕಾಲ ಕಳೆದ ಅಂದರೆ, ಇವನು ಮಾಡಿದ ಯಜ್ಞ, ಹಿಂದೆ ಮಾಡಿದ ಅನ್ನದಾನಾದಿಗಳು,
ಇವನ ಮಕ್ಕಳು ಮೊಮ್ಮಕ್ಕಳು ಪಶುಗಳು ಮನೆ ನಾನಾ ವಿಧವಾದಂತಹ ಇವನ ಆಶೋತ್ತರಗಳೆಲ್ಲ ನಾಶವಾಗಿ ಹೋಗ್ತವೆ ಅಂತ ಶಾಸ್ತ್ರ ಹೇಳುತ್ತದೆ ದಯಮಾಡಿ ಅವನಿಗೆ ಬೇಗ ಉಪಚಾರ ಮಾಡಿ ಅಂತ ನಚಿಕೇತ ಬಹಳ ಸಣ್ಣವ ಆದರೆ ಯಮದೇವರಿಗಿಂತಲೂ ಬಹಳ ಚಿಕ್ಕವನಾದರೂ ಅತಿಥಿಗಳ ಸತ್ಕಾರದ ಮಹತ್ವ ಇಷ್ಟಿದೆ ಅನ್ನುವುದನ್ನು ಉಪನಿಷತ್ತು ಹೇಳುತ್ತದೆ ಕಾಠಕೋಪನಿಷತ್ತು ಆ ಮಾತನ್ನು ಇಲ್ಲಿ ಸ್ಮರಣೆಗೆ ತಂದುಕೊಡ್ತಾನೆ ಯುಧಿಷ್ಠಿರ ದೈವತಾನ್ಯಪಿ ಸಾಧಯೇ ದೇವತೆಗಳಿಗೂ ಅದರಿಂದ ಪೀಡೆಯಾಗಬಹುದು ಆದ್ದರಿಂದ ನಾವು ಸರ್ವಥಾ ಉದಾಸೀನ ಮಾಡುವಂತಿಲ್ಲ ಆದರೆ ಈಗ ಅನಿವಾರ್ಯ ಕಾರಣಗಳಿಗಾಗಿ ನಾನೇನು ಮಾಡುವಂತಿಲ್ಲ ನನಗೆ ಯಾರು ಸಹಾಯಕ್ಕಿಲ್ಲ ಸಾಧ್ಯ ಇದೆ ಮನಸ್ಸು ಮಾಡಿದರೆ ಇವತ್ತು ಅರ್ಜುನ ಭೀಮ ನಕುಲ ಸಹದೇವರು ನನ್ನ ಆಜ್ಞೆಯಂತೆ ಏನಾದರೂ ಮಾಡಿ ಕಷ್ಟಪಟ್ಟು ತಂದು ನಿಮಗೆ ಹೊಟ್ಟೆಗೆ ಹಾಕಿ ನಿಮಗೆ ಏನೂ ತೊಂದರೆ ಮಾಡದೆ ಇರೋ ಹಾಗೆ ನೋಡಿಕೊಳ್ಳೋ ಸಾಮರ್ಥ್ಯ ನಮ್ಮ ತಮ್ಮಂದಿರಿಗಿದೆ ಅನ್ನೋ ಆತ್ಮವಿಶ್ವಾಸ ನನಗೆ ಉಂಟು ಆದರೆ ನನಗೆ ಅವರಿಗೆ ಹೇಳೋದಕ್ಕೆ ಮನಸ್ಸಿಲ್ಲ ನಾನು ಜೂಜಾಟ ಆಡಿ ಸೋತು ದ್ರೌಪದಿಯ ವಸ್ತ್ರಾಪಹರಣದ ಕಾರಣ ನಾನು ಅಂತಾಗಿ ಅದಕ್ಕಾಗಿ ಅವರು ಮನಸ್ಸಿಗೆ ಬಹಳ ನೊಂದುಕೊಂಡಿದ್ದಾರೆ ಈ ಹೊತ್ತಿನಲ್ಲಿ ನೀವು ಹೇಗಾದರೂ ಮಾಡಿ ಇವರೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿ ಅಂತ ನಾನು ಹೇಗೆ ಹೇಳಿ ಯಾವ ಬಾಯಿಯಿಂದ ಹೇಳಿ ಅವರಿಗೆ ನನಗೆ ಹೇಳುವುದಕ್ಕೆ ಮನಸ್ಸಿಲ್ಲ ಹಣ ನನ್ನ ಹತ್ರ ಇಲ್ಲ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿರುವಂತಹ ಜ್ಞಾನಿಗಳೆಲ್ಲ ಎದ್ದು ನಿಂತು ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಈ ಎಲ್ಲ ಮಾತುಗಳನ್ನು ಆಡಬೇಡ ಹಣ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಿ ನಾನು ಹೇಗಾದರೂ ಮಾಡಿ ಹೊಟ್ಟೆಗೆ ಹಾಕಬೇಕು ಇಲ್ಲದೇ ಇದ್ರೆ ಪಾಪ ಬರ್ತದೆ ಅಂತ ಅನ್ಕೋಬೇಡ ನಿನ್ನ ಹತ್ರ ಇದ್ದಾಗ ಅವಶ್ಯ ಹಾಕು ಹಾಕದೇ ಇದ್ರೆ ನಿನಗೆ ಪಾಪ ಬರುತ್ತದೆ ಇಲ್ಲ ಅಂದಮೇಲೆ ನೀನು ಯಾಕೆ ಅದರ ಬಗ್ಗೆ ಅಷ್ಟು ಚಿಂತೆ ಮಾಡ್ತಿದ್ದಿ ಶಕ್ತಿ ಇದ್ದು ಸಂಪತ್ತು ಇದ್ದು ವಂಚನೆ ಮಾಡಿದರೆ ತಪ್ಪು ಸಂಪತ್ತು ಇಲ್ಲ ಅಂದರೆ ಇಲ್ಲ ಅದಕ್ಕಾಗಿ ನಮ್ಮನ್ನು ಹೋಗು ಅಂತ ಅನ್ನಬೇಡ ಸಂಪತ್ತು ಇಲ್ಲದೇ ಇದ್ದರೂ ಸಂಪತ್ತನ್ನು ಗಳಿಸಿ ಆದರೂ ನಾವು ಹಾಕಬೇಕು ಹಾಕದೇ ಇದ್ದರೆ ಅದು ಪಾಪ ಬರ್ತದೆ ಅಂತಂತೀಯಲ್ಲ ಆ ಮಾತನ್ನು ಆಡಬೇಡ ಶೋಕಸ್ಥಾನ ಸಹಸ್ರಾಣಿ ಹರ್ಷಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ನಿನ್ನಂತಹ ಜ್ಞಾನಿ ಇಂತಹ ಸಮಸ್ಯೆಗಳಿಗೆ ಈಡಾಗಬಾರದು ದುಃಖ ಕಾರಣಗಳು ಸುಖ ಕಾರಣಗಳು ಬೇಕಾದಷ್ಟು ಕಾಣಿಸ್ತವೆ ಯಾರಿಗೆ ಶಾಸ್ತ್ರಜ್ಞರಲ್ಲದೆ ಮೂಢರಾದವರಿಗೆ ಅವಿವೇಕಿಗಳಿಗೆ ನಿನ್ನಂತಹ ವಿವೇಕಿಗಳಿಗೆ ದೇವರ ಮಹಿಮೆಯನ್ನು ತಿಳಿದವನು ನೀನು ಕರ್ಮದ ಮಹಿಮೆಯನ್ನು ಅರ್ಥ ಮಾಡಿಕೊಂಡವನು ಅವರವರ ಕರ್ಮದಂತೆ ಒಮ್ಮೆ ಸುಖ ಒಮ್ಮೆ ದುಃಖ ಎಲ್ಲವೂ ಬರುತ್ತೆ ಇದನ್ನು ಅರ್ಥ ಮಾಡಿಕೊಂಡ ನೀನು ಈ ರೀತಿ ಶೋಕವನ್ನು ಪಡೆಯುವುದು ಸರಿಯಲ್ಲ ಧೈರ್ಯದಿಂದ ಇರು ನಿನಗೆ ಯಾವುದೇ ತರಹದ ಪಾಪ ಬರೋದಿಲ್ಲ ನಿಶ್ಚಿಂತನಾಗಿರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಶೌನಕಾದಿ ಋಷಿಗಳು ಜೀವನದಲ್ಲಿ ಮನುಷ್ಯನಿಗೆ ಸ್ನೇಹ ಇದು ಬಹಳ ದೊಡ್ಡ ವಸ್ತು ಸ್ನೇಹ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮನುಷ್ಯ ನಾನಾ ತರಹದ ತಪ್ಪುಗಳನ್ನು ಮಾಡುವಂತಹ ಪ್ರಸಂಗಗಳಿರುತ್ತೆ ಸ್ನೇಹದಿಂದಲೇ ಕೆಲವೊಮ್ಮೆ ಕಾರುಣ್ಯ ದಯೆ ಇವುಗಳೂ ಬರುತ್ತೆ ಅದರಿಂದಾಗಿಯೇ ದ್ವೇಷ ಬರುವುದಕ್ಕೂ ಕಾರಣ ಇದೆ ಒಬ್ಬನ ಮೇಲಿನ ಸ್ನೇಹ ಇನ್ನೊಬ್ಬರ ಮೇಲಿನ ದ್ವೇಷಕ್ಕೂ ಕಾರಣ ಆಗ್ತದೆ ಈರ್ಷ್ಯೆ ಅಸೂಯೆಗಳಿಗೂ ಕಾರಣ ಆಗುತ್ತೆ ಮನಸ್ಸಿನಲ್ಲಿರುವ ಸ್ನೇಹವನ್ನು ದೂರ ಮಾಡು ಅತಿಯಾದ ಸ್ನೇಹವನ್ನು ಮಾಡಲು ಹೋಗಬೇಡ ನಮಗೆ ಹೋಗಬೇಡ ಅಂತ ಇಷ್ಟು ಹೇಳಿದರೆ ಸಾಕು ನಾವು ಇದ್ದು ಬಿಡ್ತೇವೆ ನಮ್ಮ ಮೇಲಿನ ಬಹಳ ಸ್ನೇಹದಿಂದ ಏನೂ ನಮಗೆ ತೊಂದರೆಯಾಗಬಾರದು ಅನ್ನುವುದಕ್ಕಾಗಿ ಹಣ ಗಳಿಸಬೇಕು ಅಂತ ನೀನು ಪ್ರಯತ್ನ ಮಾಡಿ ಅದಕ್ಕಾಗಿ ಇನ್ನೇನೇನೋ ಕಟಾಟೋಪ ಮಾಡಿ ಯುದ್ಧ ಆಡಿ ಮತ್ತೊಬ್ಬರಿಂದ ಹಣ ತಂದು ನಮ್ಮನ್ನು ಪೋಷಣೆ ಮಾಡೋ ಅವಶ್ಯಕತೆ ಏನಿಲ್ಲ ಅವರಂತಾರೆ ರಾಗಾಭಿಭೂತ ಪುರುಷ ಕಾಮೇನ ಪರಿಕೃಷ್ಯತೆ ಇಚ್ಛಾ ಸಂಜಾಯತೆ ತಸ್ಯ ತತಸ್ತೃಷ್ಣಾ ವಿವರ್ಧತೆ ತೃಷ್ಣಾ ಹಿ ಸರ್ವ ಪಾಪಿಷ್ಠ ನಿತ್ಯೋದ್ವೇಗಕರೀ ನೃಣಾಂ ಅಧರ್ಮ ಬಹುಲಾ ಚೈವ ಘೋರಾ ಪಾಪಾನುಬಂಧಿನಿ ರಾಗದಿಂದ ಮನುಷ್ಯನಿಗೆ ಕಾಮ ಒಂದು ವಸ್ತುವನ್ನು ನೋಡಿದಾಗ ಮನಸ್ಸು ಪ್ರಫುಲ್ಲವಾಗ್ತದೆ ಎಷ್ಟು ಚೆನ್ನಾಗಿದೆ ಈ ವಸ್ತು ಅಂತ ಅದರ ಬಗ್ಗೆ ಒಂದು ಅಭಿಮಾನ ಬರ್ತದೆ ಅದು ರಾಗ ಅದು ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ ಹಾಗಾದರೆ ಈ ವಸ್ತು ನನಗೆ ಬೇಕು ಅಂತ ಇಚ್ಛೆ ಬರುತ್ತೆ ಕಾಮ ಬರುತ್ತೆ ವಸ್ತುವನ್ನು ಪಡೆದಾದ ಮೇಲೆ ಈ ತರಹದ ವಸ್ತು ಮೇಲಿಂದ ಮೇಲೆ ನನಗೆ ಸಿಗುತ್ತಾ ಇರಬೇಕು ಅಂತ ಅದು ಇಚ್ಛೆ ಮೇಲಿಂದ ಮೇಲೆ ಸಿಕ್ಕರೂ ತೃಪ್ತಿಯಾಗೋದಿಲ್ಲ ಅದು ತೃಷ್ಣ ಮೊದಲು ರಾಗ ಬಹಳ ಚೆನ್ನಾಗಿದೆ ಇದು ಅಂತ ಅನ್ನಿಸ್ತದೆ ಆಮೇಲೆ ಕಾಮ
ಅದು ಬೇಕು ಅಂತ ಬಯಸ್ತಾನೆ ಬಯಸಿದ್ದು ಸಿಕ್ಕ ಮೇಲೆ ಇಚ್ಛೆ ಇನ್ನೊಮ್ಮೆ ಬೇಕು ಅಂತ ಬಯಸ್ತಾನೆ ಅಷ್ಟಕ್ಕೂ ತೃಪ್ತಿ ಇಲ್ಲದೆ ಯಾವಾಗಲೂ ಈ ತರಹನೇ ನನಗೆ ಸುಖ ಇರಬೇಕು ಎಂದೆಂದಿಗೂ ನನಗೆ ವ್ಯತ್ಯಾಸ ಆಗಬಾರದು ಯಾವತ್ತೂ ಹೀಗೆ ರುಚಿಯಾದ ಅಡಿಗೆ ಇರಬೇಕು ಇಷ್ಟೇ ಭಕ್ಷ್ಯಗಳಿರಬೇಕು ಇದೇ ತರಹದ ಬಟ್ಟೆ ಬೇಕು ಇದೇ ತರಹದ ಮನೆ ಇರಬೇಕು ಹೀಗೆಲ್ಲ ಏನು ಕೊನೆವರೆಗೂ ಅದು ಉಳಿಯಬೇಕು ಅಂತ ಆಗ್ರಹ ಬರುತ್ತೆ ಅದು ತೃಷ್ಣ ಆ ತೃಷ್ಣ ಮಾತ್ರ ಎಂದೆಂದಿಗೂ ಹೋಗೋದೇ ಇಲ್ಲ ಅದು ಯಾ ದುಸ್ತ್ಯಜ ದುರ್ಮತಿಭಿ ಯಾ ನಜೀರಿಯತಿ ಜೀರಿಯತಃ ಇವನಿಗೆ ವಯಸ್ಸಾಗಿ ಕೂದಲ ಬಿಳಿಯಾದರೂ ಇವನಲ್ಲಿರುವಂತಹ ಆಶೆ ಮಾತ್ರ ಹೋಗುವುದಿಲ್ಲ ಆ ತೃಷ್ಣ ಇನ್ನೂ ಬೆಳೀತಾ ಇರ್ತದೆ ಕೂದಲು ಬಿಳಿಯಾದರೂ ಬಿಳಿಯಾಗಿದೆ ಅಂತ ತೋರಿಸಿಕೊಳ್ಳೋದಕ್ಕೂ ತಯಾರಿರುವುದಿಲ್ಲ ಕೆಲವರು ಅದನ್ನು ಮತ್ತು ಕಪ್ಪು ಬಣ್ಣ ಹಚ್ಚಿ ಕಪ್ಪೇ ಆಗಿದೆ ಅಂತ ಮಂದಿಗೆ ತೋರಿಸ್ಬೋದು ಆದರೆ ತನಗಂತೂ ಗೊತ್ತಿದೆ ವಯಸ್ಸಾದದ್ದು ಇನ್ನಾದರೂ ಸಾಧನೆ ಮಾಡು ಅನ್ನುವುದಕ್ಕೆ ದೇವರು ಕಳಿಸುವಂತಹ ನೋಟಿಸ್ಗಳಿವೆಲ್ಲ ಕಿವಿ ಕೇಳಿಸೋದಿಲ್ಲ ಯಾರೇನು ಮಾತಾಡಿದರೂ ಅದರಲ್ಲಿ ಬಾಯಿ ಹಾಕಿ ಅಡ್ಡ ಅಡ್ಡ ಮಾತನಾಡಿ ಕಾರ್ಯಭಾರವನ್ನು ಮಾಡ್ತಾ ಇದ್ದರೆ ಕಿವಿನೇ ಬಂದ್ ಮಾಡೋಣ ಇವನಿಗೆ ಒಳ್ಳೆ ಹಾದಿ ಕಲಿಸೋಣ ಅಂತ ದೇವರು ಕಿವಿ ಬಂದ್ ಮಾಡಿದರೆ ಅದಕ್ಕೊಂದು ಮಷಿನ್ ಹಾಕಿ ಮತ್ತೂ ಕೇಳಿ ಕಾರ್ಯಭಾರ ಶುರು ಮಾಡ್ತಾನೆ ಕನ್ನಡಿಯ ಮುಂದೆ ನಿಂತು ಗಂಟೆಗಟ್ಟಲೆ ಹಿಕ್ಕೊಂಡು ಹಿಕ್ಕೊಂಡು ಸಮಯ ಹಾಳು ಮಾಡ್ತಾನಲ್ಲ ದೇವರ ಸ್ಮರಣೆ ಮಾಡೋದಿಲ್ಲ ಪಾರಾಯಣ ಇಲ್ಲ ಜಪ ಇಲ್ಲ ಆ ಕೂದಲ ಮೇಲಿನ ಅಭಿಮಾನ ಹೋಗಲಿ ಅಂತ ಅದನ್ನು ಬಿಳಿ ಮಾಡಿದರೆ ಅದನ್ನೂ ಕಪ್ಪು ಮಾಡಿಕೊಂಡು ಮತ್ತೆ ಹಿಕ್ತಾನೆ ಆದರೆ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರು ಕಳಿಸುವಂತಹ ನೋಟಿಸ್ಗಳಿದು ಭಾಗವತದಲ್ಲಿ ಬರ್ತದೆ ಪುರಂಜನೋಪಾಖ್ಯಾನದಲ್ಲಿ ಒಂದೊಂದೇ ಒಂದೊಂದೇ ಇಂದ್ರಿಯಗಳಲ್ಲಿ ಅಶಕ್ತಿಯನ್ನು ತಂದು ವಿಕಾರವನ್ನು ಉಂಟು ಮಾಡಿ ಮರಣಕ್ಕೆ ಹತ್ತಿರ ಆಗ್ತಾ ಇದ್ದಿ ನೀನು ಹಿಂದೆ ನೀನು ಇದ್ದಂತೆ ಮುಂದೆಯೂ ಇರ್ತೀನಿ ಅಂತ ತಿಳಿಯಬೇಡ ದಿನ ಕಳೆದಂತೆ ಕಳೆದಂತೆ ನಿನ್ನ ಆಯುಷ್ಯ ಕಡಿಮೆಯಾಗ್ತಾ ಹೋಗ್ತಾ ಇದೆ ಸಾಧನೆಯನ್ನು ಮಾಡು ಅನ್ನುವ ಎಚ್ಚರವನ್ನು ದೇವರು ನಮಗೆ ನೀಡುತ್ತಾನೆ ಆದರೆ ಯಾನ ಜೀರಿಯತಿ ಜೀರಿಯತಃ ಇಷ್ಟಾದರೂ ಮನುಷ್ಯನಿಗೆ ಆಶೆ ಮಾತ್ರ ಹೋಗೋದಿಲ್ಲ ಏನೋ ಮುದುಕ ಮದುವೆ ಆಗ್ತೀಯಾ ಅಂತ ಕೇಳಿದರೆ ನನಗೆ ಯಾರು ಕೊಡ್ತಾರೆ ಕನ್ಯೆ ಅಂತಾನೆ ನಾನು ಯಾಕೆ ಮಾಡ್ಕೋಬೇಕು ಅನ್ನೋದಿಲ್ಲ ವಯಸ್ಸಾದರೂ ಆಶೆ ಹೋಗೋದಿಲ್ಲ ಇಂತಹ ಕೆಟ್ಟದು ಆಶೆ ನೀನು ಯಾಕೆ ನಮ್ಮನ್ನು ನೋಡಿ ನಮ್ಮನ್ನು ಪೋಷಣೆ ಮಾಡಬೇಕು ಅನ್ನೋದಕ್ಕಾಗಿ ಹಣ ಗಳಿಸಬೇಕು ಅಂತ ಯಾಕೆ ವಿಚಾರ ಬಂತು ನಿನಗೆ ನಾವೆಲ್ಲರೂ ಮುನಿಗಳು 10,000 ಜನ ಯತಿಗಳಿದ್ದಾರೆ ನಾವೆಲ್ಲ ಮುನಿಗಳಿದ್ದೇವೆ ನಿನ್ನ ಹಾಗೆ ನಾವು ವನವಾಸದಲ್ಲಿ ಕಷ್ಟಪಡೋದಕ್ಕೆ ಸಿದ್ಧ ಇದ್ದೇವೆ ನಮ್ಮನ್ನು ಪೋಷಣೆ ಮಾಡಬೇಕು ಅನ್ನೋದಕ್ಕೆ ನೀನು ಚಿಂತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕಾಗಿ ಹಣ ಗಳಿಸೋದು ಹೇಗೆ ಗಳಿಸಬೇಕಾದ್ರೆ ತಮ್ಮಂದಿರ ಸಹಾಯ ಬೇಕು ಅವ್ರಿಗೆ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ ಈ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಿ ನೀನು ಈ ಆಶೆಯನ್ನೇ ಬಿಟ್ಬಿಡು ಎಂಬುದಾಗಿ ಉಪದೇಶ ಮಾಡ್ತಾರೆ ಗಳಿಸುವಾಗ ಶ್ರಮ ಗಳಿಸಿದ ಮೇಲೆ ಉಳಿಸುವುದಕ್ಕೂ ಚಿಂತೆ ರಕ್ಷಣೆ ಮಾಡುವುದು ಬಹಳ ಕಷ್ಟ ರಾಜರ ಭಯ ಚೋರರ ಭಯ ಖರ್ಚಾದರೆ ದುಃಖ ನಾನಾ ರೀತಿಯ ದುಃಖಗಳನ್ನು ಕೊಡುವ ಈ ಹಣದ ಆಶೆಯನ್ನು ಮಾಡಬೇಡ ಧರ್ಮಾರ್ಥಂ ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತಾ ಪ್ರಕ್ಷಾಲನಾಧ್ಯ ಪಂಕಸ್ಯ ಶ್ರೇಯೋಹ್ಯಸ್ಪರ್ಶನಂ ನೃಣಾಂ ಬಹಳ ಪ್ರಸಿದ್ಧವಾದ ಶ್ಲೋಕ ಇದು ಧರ್ಮಾರ್ಥಂ ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತ ನಾನೊಂದು ದೊಡ್ಡ ಧರ್ಮವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ನನಗೆ ಹಣ ಬೇಕು ಅಂತ ಬಯಸುವುದಕ್ಕಿಂತಲೂ ನಿಸ್ಪೃಹವಾಗಿದ್ದು ತನಗೆ ಇದ್ದದ್ದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಧರ್ಮವನ್ನು ಮಾಡುವುದು ಲೇಸು ನಿನಗೇನು ದೇವರು ಕೊಟ್ಟಿದ್ದಾನೆ ಅಷ್ಟನ್ನು ಮಾಡು ನಮ್ಮ ಜೊತೆಗೆ ಮಾತಾಡಲಿಕ್ಕಂತೂ ನಿನಗೇನು ತೊಂದರೆ ಇಲ್ಲಲ್ಲ ಧ್ವನಿ ಇದೆಯಲ್ಲ ಪ್ರೀತಿಯಿಂದ ಮಾತಾಡು ಸಾಕು ನಿನಗೇನಾದರೂ ಗಡ್ಡೆ ಗೆಣಸುಗಳನ್ನು ಅಲ್ಲಿ ಇಲ್ಲಿ ಹುಡುಕುವಾಗ ಸ್ವಲ್ಪ ನಿಮಗೆಲ್ಲ ಆಗಿ ಹೆಚ್ಚಾಗುವಷ್ಟು ಸಿಕ್ಕರೆ ನಮಗೊಂದು ಸ್ವಲ್ಪ ಕೊಡು ನೀನು ಸ್ವಲ್ಪ ತಿನ್ನು ಇಲ್ಲ ಇಬ್ಬರೂ ಉಪವಾಸ ಇರೋಣ ಸಾಕು ಧರ್ಮ ಮಾಡಬೇಕು ದಾನ ಮಾಡಬೇಕು ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ನೀನು ಹಣವನ್ನು ಸಂಗ್ರಹ ಮಾಡಬೇಕು ಅದಕ್ಕಾಗಿ ನಾನು ಮತ್ತೆ ಯುದ್ಧಕ್ಕೆ ಹೊರಡಬೇಕು ಮತ್ತೆ ಭಿಕ್ಷೆ ಬೇಡಬೇಕು ಅನ್ನುವ ಅಪೇಕ್ಷೆಯನ್ನು ಮಾಡಬೇಡ ಅಂತ ಹೇಳಿದಾಗ ಯುಧಿಷ್ಠಿರ ಅಂತಾನೆ ನೀವು ಹೇಳುವುದು ಸತ್ಯ ಅದು ನಿಮಗೆ ಸತ್ಯ ನನಗೆ ಸತ್ಯ ಅಲ್ಲ ನೀವು ಯತಿಗಳು ಅಥವಾ ಮುನಿಗಳು ನೀವು ಆ ರೀತಿ ಹೇಳಬಹುದು ಇದ್ದರೆ ಮಾಡುವುದು ಇಲ್ಲದಿದ್ದರೆ ಇಲ್ಲ ಅಂತ ಆದರೆ ನಾನು ಒಬ್ಬ ಕ್ಷತ್ರಿಯನಾಗಿ ಗೃಹಸ್ಥಾಶ್ರಮಿಯಾಗಿ
ನಿಮ್ಮೆಲ್ಲರನ್ನು ಪೋಷಣೆ ಮಾಡದೇ ಇದ್ದರೆ ನನಗಾಗುವಂತಹ ಅನರ್ಥ ಎಂಥದ್ದು. ಅದಕ್ಕೆ ಅವನಂತಾನೆ, ನಾರ್ಥೋಪಭೋಗ ಲಿಪ್ಸಾರ್ಥಂ ಇಯಮರ್ಥೇಪ್ಸುತಾಮಮ. ಅತ್ಯಂತ ಸತ್ಯವಾದದ್ದು, ಭೋಗಕ್ಕಾಗಿ ಹಣವನ್ನು ಅಪೇಕ್ಷೆ ಪಡಬಾರದು, ಆಶೆಯಲ್ಲಿ ಮುಳುಗಬಾರದು. ಆಶೆಗೆ ಅಂತ ಇಲ್ಲ, ಆದರೆ ನಾನು ಭೋಗಕ್ಕಾಗಿ ಹಣವನ್ನು ಬಯಸ್ತಾ ಇಲ್ಲ. ನಿಮ್ಮಂತಹ ಸಹಸ್ರ ಸಹಸ್ರ ಜನ ಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ, ಪೋಷಣೆ ಮಾಡುವುದಕ್ಕಾಗಿ ನಾನು ಹಣವನ್ನು ಬಯಸ್ತಾ ಇದ್ದೇನೆ, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ನಿಮ್ಮೆಲ್ಲರ ಪೋಷಣೆಯನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳುವುದು ನಿಮ್ಮ ಔದಾರ್ಯ, ಆದರೆ ಅದನ್ನು ಹೌದು ಅಂತ ಅನ್ನುವುದು ನನಗೆ ಧರ್ಮ ಅಲ್ಲ. ನಾನು ಅದನ್ನು ಒಪ್ಪುವಂತಿಲ್ಲ, ನಾನು ಪೋಷಣೆ ಮಾಡಲೇಬೇಕು. ಇಲ್ಲದೇ ಇದ್ರೆ ನಿಮಗೆ ಪೋಷಣೆ ಆಗುವ ವ್ಯವಸ್ಥೆಯನ್ನು ಊರಲ್ಲಿ ಆದರೂ ಮಾಡಬೇಕು, ಇಲ್ಲಿ ಕರೆದುಕೊಂಡು ಬಂದು ನಿಮಗೆ ತೊಂದರೆ ಕೊಡುವುದು ಸಾಧ್ಯ ಇಲ್ಲ. ಭರಣಾರ್ಥಂತು ವಿಪ್ರಾಣಾಂ ಬ್ರಹ್ಮನ್ ಕಾಂಕ್ಷೆ ನ ಲೋಭತಃ, ನನಗೆ ಲೋಭ ಇಲ್ಲ ಹಣದ ಬಗ್ಗೆ, ಯಾವುದೇ ತರಹದ ಲೋಭ ಇಲ್ಲ. ಆ ಲೋಭ ಇದ್ರೆ ನಾನು ಜುಜಾಟಕ್ಕೂ ಹೋಗ್ತಾ ಇರಲಿಲ್ಲ. ಕೊಟ್ಟ ಮಾತು ಯಾರು ಜೂಜಾಟಕ್ಕೆ ಕರೆದರೂ ಇಲ್ಲ ಅನ್ನೋದಿಲ್ಲ ಅಂತ ಎಂದೋ ಒಂದು ದಿವಸ ಮಾಡಿದ ಒಂದು ಪ್ರತಿಜ್ಞೆ, ಆಡಿದ ಮಾತು ಸುಳ್ಳಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲ ಸಂಪತ್ತನ್ನು ನಾನು ಕಳೆದುಕೊಂಡೆ. ನನಗೆ ಹಣದ ಲೋಭ ಇಲ್ಲ, ಆದರೆ ನಿಮ್ಮೆಲ್ಲರ ಪೋಷಣೆ ಮಾಡುವ ಜವಾಬ್ದಾರಿ ಮಾತ್ರ ನನ್ನದಿದೆ. ಅದಕ್ಕೆ ಹೇಳ್ತಾನೆ, ತಥೈವ ಅಪಚಮಾನೇಭ್ಯ ಪ್ರದೇಯಂ ಗೃಹಮೇಧಿನ. ಗೃಹಸ್ಥಾಶ್ರಮಿಗಳ ಕರ್ತವ್ಯ ಏನು ಅಂದರೆ, ಯಾರು ತಾವು ಸ್ವಂತ ಅಡಿಗೆ ಮಾಡಿಕೊಳ್ಳೋದಿಲ್ಲ ಅಂತಹ ಯತಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಇಂಥವರಿಗೆಲ್ಲ ಪೋಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥಿ ಚ ಸೂನೃತ ಸತಾಮೇತಾ ಏತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ. ಇಷ್ಟನ್ನು ಕನಿಷ್ಠ ಪಕ್ಷ ನಾವು ಮಾಡಲೇಬೇಕು. ಕೂಡುವುದಕ್ಕೊಂದು ಆಸನ, ಮನೆಯಲ್ಲಿ ಒಂದು ಇರುವುದಕ್ಕೆ ಅಕಾಮಡೇಷನ್ ಆಶ್ರಯ ನೀಡಬೇಕು, ಕುಡಿಯುವುದಕ್ಕೆ ನೀರು. ಬರೀ ನೀರು ಕೊಡಬೇಕು ಅನ್ನುವುದರಲ್ಲಿ ತಾತ್ಪರ್ಯ ಅಲ್ಲ, ತಿನ್ನುವುದಕ್ಕೆ ಯೋಗ್ಯವಾದ ಆಹಾರವನ್ನು ನೀಡಿ ನೀರು ಕೊಟ್ಟು ಪ್ರೀತಿಯಿಂದ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡಿಸಬೇಕು. ಈ ನಾಲ್ಕಕ್ಕೆ ಎಂತಹ ಪ್ರಸಂಗದಲ್ಲಿಯೂ ಗೃಹಸ್ಥಾಶ್ರಮಿಗಳ ಮನೆಯಲ್ಲಿ ಕೊರತೆಯಾಗಬಾರದು. ತೃಣಾನಿ ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥಿ ಚ ಸೂನೃತ ಸತಾಂ ಏತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ. ಇಲ್ಲ, ನಮ್ಮ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಕೊಡೋದು ಬಹಳ ಕಷ್ಟ, ಎಂದೆಂದಿಗೂ ಅತಿಥಿಗಳಿಗೆ ಹಾಗೆ ಅನ್ನಬಾರದು. ಯೋಗ್ಯರಾದ ಸಜ್ಜನರಾದ ಅತಿಥಿಗಳು ಮನೆಗೆ ಬಂದಾಗ ಮನೆಯಲ್ಲಿ ಅವಕಾಶವಿಲ್ಲ ಅನ್ನುವ ಮಾತು ಬರಬಾರದು. ಆಸನ ಇಲ್ಲ, ಆಹಾರ ಇಲ್ಲ ಅನ್ನುವ ಮಾತು ಬರಬಾರದು. ಅತ್ಯಂತ ದಾರಿದ್ರ್ಯವಿದ್ದರೂ ಕೊನೆಗೆ ಪ್ರೀತಿಯ ಮಾತುಗಳನ್ನಾದರೂ ಆಡಬೇಕು. ವಾಕ್ ಚತುರ್ಥಿ ಚ ಸೂನೃತ, ಹೀಗಿದೆ ಧರ್ಮ. ನಾನೇನು ಮಾಡೋದಿಲ್ಲ ಅಂತ ನಾನು ಹೇಗೆ ಹೇಳಿ ನೀವೆಲ್ಲ ಮನೆಗೆ ಅತಿಥಿಗಳಾಗಿ ಬಂದಾಗ? ದೇಹಮಾರ್ಥಸ್ಯ ಶಯನಂ ಸ್ಥಿತಶ್ರಾಂತಸ್ಯ ಚಾಸನಂ ತ್ರಿಷಿತಸ್ಯ ಚ ಪಾನೀಯಂ ಕ್ಷುದಿತಸ್ಯ ಚ ಭೋಜನಂ. ಎಷ್ಟು ಚೆನ್ನಾಗಿ ಹೇಳುತ್ತದೆ ನೋಡಿ ಮಹಾಭಾರತ. ಅದಕ್ಕೆ ನಾನು ಹೇಳಿದೆ ನಿನ್ನೆ, ಎಷ್ಟು ಸಣ್ಣ ಮಾತುಗಳನ್ನು ಹೇಳುತ್ತದೆ, ಯಾವಾಗ ಏನು ಮಾಡಬೇಕು. ದೇಹಮಾರ್ಥಸ್ಯ ಶಯನಂ, ಬಹಳ ಶ್ರಮವಾಗಿ ಬಂದಿದ್ದಾನೆ, ಅವನಿಗೆ ಕೂಡಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಶ್ರಮವಾಗಿದೆ. ಬಂದ ತಕ್ಷಣ ಮೊದಲಿಗೆ ಕಾಲಿಗೆ ಬಿಸಿನೀರು ಕೊಟ್ಟು ಕಾಲು ತೊಳೆದು ಅವನನ್ನು ಮಲಗಿಸ್ಬೇಕು, ಒಳ್ಳೆ ಹಾಸಿಗೆ ಹಾಕಿ ಮಲಗಿಸ್ಬೇಕು. ಶ್ರಮ ಪರಿಹಾರ ಆದ ಮೇಲೆ ಅವನಿಗೆ ಕೂಡುವುದಕ್ಕೆ ಆಸನ ಕೊಟ್ಟು, ಹೊಟ್ಟೆ ತುಂಬ ತಿನ್ನುವುದಕ್ಕೆ ಕೊಟ್ಟು, ನೀರು ಕೊಡಬೇಕು. ಯಾವಾಗ ಏನು ಬೇಕೋ ಅದನ್ನು ಸರಿಯಾದ ಹೊತ್ತಿಗೆ ಮಾಡಬೇಕು. ದೇಯಂ ಆರ್ತಸ್ಯ ಶಯನಂ ಸ್ಥಿತಶ್ರಾಂತಸ್ಯ ಚಾಸನಂ, ನಿಂತು ನಿಂತು ಸಾಕಾಗಿದ್ದರೆ ಅವನಿಗೆ ಕೂಡುವುದಕ್ಕೆ ಆಸನ ಕೊಡಬೇಕು. ತ್ರಿಷಿತಸ್ಯ ಚ ಪಾನೀಯಂ, ನೀರಡಿಕೆಯಾದಾಗ ನೀರು, ಹಸಿವಾದಾಗ ಅನ್ನ ಆಹಾರಗಳನ್ನು ಕೊಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಇದನ್ನು ಮಾಡಬೇಕಾದದ್ದು ಗೃಹಸ್ಥನಾಗಿ, ನಾನು ಮಾಡೋದಿಲ್ಲ ಅಂತನ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕಾಗಿ ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನಗೆ ಆ ಮಾಡೋ ಶಕ್ತಿ ಬಂದಾಗ ತಾವಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ನೀವು ಬನ್ನಿ, ಆದರೆ ಈಗ ನಾನು ಹೇಗೆ ಮಾಡಲಿ ಅಂತ ಕೇಳ್ತಾನೆ. ಉಚ್ಚಕ್ಷುರ್ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾಚ್ಚ ಸೂನೃತಾಂ ಉತ್ಥಾಯ ಚಾಸನಂ ದದ್ಯಾತ್ ಏಷ ಧರ್ಮ ಸನಾತನಃ ಪ್ರತ್ಯುತ್ಥಾಯಾಭಿಗಮನಂ ಕುರಿಯಾನ್ಯಾಯೇನ ಚರ್ಚನಾಂ
ಅಗ್ನಿಹೋತ್ರಂ ಅನಡ್ವಾಂಶ್ಚ ಜ್ಞಾತಯಃ ಅತಿಥಿಬಾಂಧವಾಃ ಪುತ್ರಾಃ ದಾರಾಶ್ಚ ಭೃತ್ಯಾಶ್ಚ ನಿರ್ದಹೇಯುರ ಅಪೂಜಿತಾಃ. ಗೃಹಸ್ಥಾಶ್ರಮಗಳು ಹೇಗಿರಬೇಕು ಎಂಬ ದಿವ್ಯ ಸಂದೇಶವನ್ನು ಯುಧಿಷ್ಠಿರ ಕೊಡ್ತಾ ಇದ್ದಾನೆ. ವನವಾಸದಲ್ಲಿ ಅವರು ಜೊತೆಗೆ ಹೋದರೋ ಇವನು ಊಟಕ್ಕೆ ಹಾಕಿದ್ನೋ ಬಿಟ್ಟನೋ ಅದು ಮುಂದಿನ ವಿಷಯ, ಅದು ಆಮೇಲೆ ತಿಳಿಯೋಣ. ನಾವು ಹೇಗಿರಬೇಕು ಅಂತ ಎಲ್ಲ ಗೃಹಸ್ಥಾಶ್ರಮಗಳಿಗೂ ಕೂಡ ಯುಧಿಷ್ಠಿರ ಉಪದೇಶ ಮಾಡಿ ತಿಳಿಸ್ತಾ ಇದ್ದಾನೆ. ಚಕ್ಷುರ್ದದ್ಯಾತ್, ಪ್ರೀತಿಯಿಂದ ನೋಡಬೇಕಂತೆ. ಮೊದಲು ಕಣ್ಣಿನಿಂದ ಇವರು ನೋಡೋದನ್ನು ಅವನು ನೋಡಿದರೇನೆ ಇವರ ಮನೆಯಲ್ಲಿ ಬರಬಾರ್ದಪ್ಪ ಅಂತ ಅನಿಸಿಬಿಟ್ಟಿರಬೇಕು. ಹಾಗೆ ನೋಡಬಾರದು, ಯಾಕಪ್ಪ ಬಂದರು ಅಂತನ್ನೋ ಹಾಗೆ ನೋಡಬಾರದು. ಬಾಯಿಂದ ಬರ್ರಿ ಬರ್ರಿ ಅಂತಿರ್ತಾರೆ, ಆದರೆ ಕಣ್ಣು ಮಾತ್ರ ಯಾಕೆ ಇವರು ಬಂದರು ಅನ್ನೋ ಹಾಗೆ ಕೋಪ ಬಂದಿರ್ತದೆ ಆ ಕಣ್ಣಿನಲ್ಲಿ. ಬಹಳ ಕೆಟ್ಟದದು ಕಣ್ಣು, ಬಾಯಿ ಮೋಸ ಮಾಡುತ್ತದೆ, ಕಣ್ಣಿಗೆ ಮೋಸ ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಕೆಟ್ಟದದು, ಇದ್ದದ್ದನ್ನೆಲ್ಲ ಹೇಳಿಬಿಡುತ್ತದೆ. ಅದಕ್ಕಾಗಿಯೇ ಅದನ್ನು ಸಂಸ್ಕೃತದಲ್ಲಿ ಚಕ್ಷು ಅಂತಾರೆ, ಚಷ್ಟೆ ಇತಿ ಚಕ್ಷು, ಚಷ್ಟೆ ಅಂದರೆ ಮಾತನಾಡುತ್ತದೆ ಅಂತ. ಅದು ಬಾಯಿ ಮುಚ್ಚಿದರೂ ಕಣ್ಣು ಮಾತಾಡ್ತಾ ಇರ್ತದೆ. ಇವನಿಗೆ ಸುಖವಾಗಿದೆಯೋ ದುಃಖವಾಗಿದೆಯೋ ಸಿಟ್ಟು ಬಂದಿದೆಯೋ ಬೇಜಾರಾಗಿದೆಯೋ ತಿರಸ್ಕಾರ ಇದೆಯೋ ಎಲ್ಲ ಕಣ್ಣಿನಲ್ಲಿ ಗೊತ್ತಾಗ್ತದೆ. ಹೌದೋ ಇಲ್ವೋ ನೋಡ್ಕೊಂಬಿಡಿ ನೀವೇ. ಅವನು ಬೇಕಾದ ಬನ್ನಿ 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 ಅಂತ ಇರ್ಬೋದು, ಆದರೆ ಕಣ್ಣು ಹೇಗಿರ್ತದೆ ಅದರ ಮೇಲೆ, ಕಣ್ಣು ಅರಳಿದ್ರೆ ನಿಜವಾದ ಸಂತೋಷ ಆಗಿದೆ ಅಂತ ಅರ್ಥ. ಚಕ್ಷುರ್ದದ್ಯಾತ್, ಸ್ವಂತ ಮಗ ಬಂದರೆ ಎಷ್ಟು ಸಂತೋಷ ಆಗಬೇಕೋ ಅಷ್ಟು ಸಂತೋಷದಿಂದ ಕಣ್ಣುಗಳು ಅರಳಿರಬೇಕು ಅತಿಥಿಗಳು ಬಂದಾಗ. ಮನೋದದ್ಯಾತ್, ಮನಃಪೂರ್ವಕವಾಗಿ ದೇವರೇ ಈ ರೂಪದಲ್ಲಿ ಬಂದು ನನ್ನಿಂದ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನಿಂದ. ನಾನು ಹೀಗೆ ಇನ್ನೊಂದು ಸ್ಥಳಕ್ಕೆ ಹೋದಾಗ ನನಗೂ ಆದರ ಆತಿಥ್ಯಗಳನ್ನು ಮಾಡಿದಾಗ ಎಷ್ಟು ಸಂತೋಷವಾಗಿರುತ್ತದೆ. ಹಾಗೆ ನಾನು ಇನ್ನೊಬ್ಬರಿಗೆ ಮಾಡಿದರೂ ಅಲ್ಲಿ ಅಂತರ್ಯಾಮಿಯಾದ ಭಗವಂತ ನನಗೆ ಆಶೀರ್ವಾದ ಮಾಡಿದರೆ ನನಗಲ್ಲ ನನ್ನ ಇಡೀ ವಂಶದಲ್ಲಿ ಯಾರಿಗೂ ಅನ್ನ ವಸ್ತ್ರಗಳ ಆಶ್ರಯಗಳ ಕೊರತೆ ಆಗೋದಿಲ್ಲ, ಸುಖವಾಗಿ ಜೀವನವನ್ನು ಮಾಡುತ್ತಾರೆ. ನಾನು ಎಂದಿಗೂ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಇನ್ನೊಬ್ಬರನ್ನು ಸ್ವಾಗತ ಮಾಡುವುದಲ್ಲ, ಸಂತೋಷದಿಂದ ಸ್ವಾಗತ ಮಾಡಬೇಕು ಅಂತ ಮನಃಪೂರ್ವಕವಾಗಿ ನೀವು ಮಾಡಿ ಅಂತಾನೆ. ಕಣ್ಣು ಚೆನ್ನಾಗಿರಲಿ, ಮನಸ್ಸು ನಿರ್ಮಲವಾಗಿರಲಿ. ಚಕ್ಷುರ್ದದ್ಯಾನ್ ಮನೋದದ್ಯಾತ್ ವಾಚಂದದ್ಯಾಚ್ಚ ಸೂನ್ರತಾಂ, ಉತ್ತಮವಾದ ಮಾತುಗಳನ್ನು ಆಡಬೇಕು, ಪ್ರೀತಿಯ ಮಾತುಗಳನ್ನು ಎದ್ದು ಬಂದು ಸ್ವಾಗತ ಮಾಡಬೇಕು. ಅವನು ಹೊರಟಾಗ ಸ್ವಲ್ಪ ದೂರದವರೆಗೆ ಹೋಗಿ ಮಾತನಾಡಿಸಿ ಯೋಗಕ್ಷೇಮಗಳನ್ನು ವಿಚಾರಿಸಿ ಕಳಿಸಿ ಬರಬೇಕು. ಇದೆಲ್ಲ ಪ್ರಾಚೀನ ಕಾಲದ ಸಂಸ್ಕೃತಿ, ಎಷ್ಟು ಕಡಿಮೆಯಾಗ್ತಾ ಇದೆ ಅದನ್ನು ಆಲೋಚನೆ ಮಾಡಿ. ನಾವೇನು ಸುಧಾರಣೆ ಮಾಡಿಕೊಳ್ಳಬೇಕು ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿ ನಾವು ಮಹಾಭಾರತವನ್ನು ಕೇಳ್ತಾ ಇದ್ದಿದ್ದು, ಕಥೆ ಎಲ್ಲರಿಗೂ ಗೊತ್ತಿದ್ದದ್ದಲ್ಲ. ಹಾಗಾದರೆ ಜೀವನದಲ್ಲಿ ಯಾವ ರೀತಿಯ ಅತಿಥಿಗಳ ಸತ್ಕಾರವನ್ನು ಮಾಡುವುದಕ್ಕೆ ನಾವು ಕಲಿಯಬೇಕು, ರೂಢಿಸಿಕೊಳ್ಳಬೇಕು, ಇದನ್ನು ನಮಗೆ ಮಹಾಭಾರತ ಕಲಿಸಿಕೊಡ್ತಾ ಇದೆ. ಇಂತಹ ಸಜ್ಜನರಾದ ಅತಿಥಿಗಳನ್ನು ಅಥವಾ ಅಗ್ನಿಗಳನ್ನು, ಗೋವುಗಳನ್ನು, ಎತ್ತುಗಳನ್ನು, ಮಕ್ಕಳನ್ನು, ಹೆಂಡತಿಯನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡದೇ ಇದ್ದರೆ ಅವನ ಇಡೀ ಕುಲವೇ ನಾಶ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ಅಗ್ನಿಹೋತ್ರಂ ಅನಡ್ವಾಂಶ್ಚ ಜ್ಞಾತಯಃ ಅತಿಥಿ ಬಾಂಧವಾಃ ಪುತ್ರಾಃ ದಾರಾಶ್ಚ ಭೃತ್ಯಾಶ್ಚ ನಿರ್ದಹೇಯುಃ ಅಪೂಜಿತಾಃ. ಹೆಂಡತಿ ಮಕ್ಕಳನ್ನೂ ಚೆನ್ನಾಗಿ ನೋಡಿಕೊಳ್ಳಬೇಕು, ಅತಿಥಿಗಳನ್ನು ಬಾಂಧವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಜೊತೆಗೆ ಗೋವುಗಳನ್ನು, ಮನೆಯಲ್ಲಿರುವಂತಹ ಅಗ್ನಿ ದೇವರು ಎಲ್ಲರನ್ನೂ ಕೂಡ ಚೆನ್ನಾಗಿ ತಾರತಮ್ಯದ ಕ್ರಮದಲ್ಲಿ ಅವರವರಿಗೆ ಮಾಡಬೇಕಾದ ಸತ್ಕಾರವನ್ನು ಮಾಡಿ ಅವರನ್ನು ಚೆನ್ನಾಗಿ ಪೋಷಣೆ ಮಾಡಿದರೆ ಇವನು ಸುಖವಾಗಿರ್ತಾನೆ. ಯಾರದೇ ಶಾಪ ತಟ್ಟಿದರೂ ಕೂಡ ಇವನ ಕುಲವೇ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಬಹಳ ಎಚ್ಚರದಿಂದ ಗೃಹಸ್ಥಾಶ್ರಮಗಳಿರಬೇಕು ಎಂಬುದಾಗಿ ತಿಳಿಸ್ತಾನೆ. ಇವನ ಜವಾಬ್ದಾರಿ ಎಷ್ಟು ಅಂದರೆ, ಶ್ವಭ್ಯಶ್ಚ ಶ್ವಪಚೇಭ್ಯಶ್ಚ ವಯೋಭ್ಯಶ್ಚಾವಪೇದ್ಭುವಿ ವೈಶ್ವದೇವಂ ಹಿ ನಾಮೈತತ್ ಸಾಯಂ ಪ್ರಾತಶ್ಚ ದೀಯತೆ. ಕೇವಲ ಮನುಷ್ಯರಿಗೆ ಮಾತ್ರ ಉಪಕಾರ ಮಾಡಬೇಕು ಅನ್ನುವುದಲ್ಲ, ಎಲ್ಲ ತರಹದ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ನಾಯಿ ನರಿಗಳಿಗೂ, ಕಾಗೆ ಮೊದಲಾದ ಪ್ರಾಣಿಗಳಿಗೂ ಇವನು ಆಹಾರವನ್ನು ನೀಡಬೇಕು. ದೇವತೆಗಳಿಗೆ ವೈಶ್ವದೇವ ಮಾಡಿ ಆಹುತಿಗಳನ್ನು ಹಾಕಿ ಸಂತೋಷಪಡಿಸುವುದಲ್ಲದೆ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ನಾಯಿಯವರೆಗೆ, ಪಕ್ಷಿಗಳವರೆಗೆ ಪ್ರತಿಯೊಬ್ಬರಿಗೂ ಅನ್ನವನ್ನು ಕಲ್ಪಿಸಿ ಕೊಟ್ಟು ನಂತರ ಉಣ್ಣುವ ಅಧಿಕಾರ ಗೃಹಸ್ಥಾಶ್ರಮಿಗೆ ಇದೆ.
ಆಹುತಿಗಳ ರೂಪದಲ್ಲಿ ದೇವತೆಗಳಿಗೆ ಸಮರ್ಪಣೆ ಮಾಡುವುದಾದರೆ ಅಲ್ಲಿರುವಂತಹ ಪಶುಗಳಿಗೆ ಪಕ್ಷಿಗಳಿಗಾಗಿ ಪ್ರತ್ಯೇಕವಾಗಿ ತಾನು ಅನ್ನವನ್ನು ತೆಗೆದಿಟ್ಟು ಅವುಗಳಿಗೂ ಕೂಡ ಸಂತೋಷಪಡಿಸಿ ಅತಿಥಿ ಅಭ್ಯಾಗತರನ್ನೆಲ್ಲ ಸಂತೋಷಪಡಿಸಿ ತಾನು ಊಟ ಮಾಡಬೇಕೇ ಹೊರತು ಕೇವಲ ಸ್ವಾರ್ಥಕ್ಕಾಗಿ ತಾನೊಬ್ಬನೇ ತನಗಾಗಿ ಮಾತ್ರ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ತಾ ಇದ್ರೆ ಅವನು ಅನ್ನವನ್ನು ತಿನ್ನೋದೇ ಇಲ್ಲ ಅಂತದೆ ವೇದ. ಕೇವಲಾಘೋ ಭವತಿ ಕೇವಲಾದಿ, ಅವನು ತಿನ್ನುವುದು ಅನ್ನ ಅಲ್ಲ, ಪಾಪಗಳನ್ನೇ ತಿಂತಾನೆ ಅಂತ. ಆ ತರಹದ ಪಾಪ ನನಗೆ ಬರುವುದು ಬೇಡ, ಅದಕ್ಕಾಗಿ ಹೇಗಾದರೂ ಮಾಡಿ ಇದಕ್ಕೆ ಉಪಾಯವನ್ನು ಸೂಚನೆ ಮಾಡಿ ಅಂತ ಹೇಳಿದಾಗ ಅವರಂತಾರೆ, ನೀನು ಹೇಳುವುದು ಸತ್ಯ ಯುಧಿಷ್ಠಿರ, ಹಣವನ್ನು ಗಳಿಸುವುದು ಬೇಡ, ಅದಕ್ಕಾಗಿ ತಮ್ಮಂದಿರಿಗೆ ಕಷ್ಟ ಕೊಡೋದು ಬೇಡ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಜೊತೆಗೆ ಉಪವಾಸವಾಗಿರ್ತೇವೆ ಅಂತ ನಾವು ಹೇಳಿದ್ದು ನಿಜ. ಆದರೆ ನಿನಗೆ ಅದು ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರೆ ನೀನೇನು ಕಷ್ಟಪಡಬೇಡ, ನಿನ್ನಂತಹ ಮಹಾ ಧರ್ಮಿಷ್ಠನಾದ ವ್ಯಕ್ತಿ, ತಪಸ್ವಿಯಾದ ವ್ಯಕ್ತಿ, ಜ್ಞಾನಿಯಾದ ವ್ಯಕ್ತಿ, ಯಾಕೆ ಆಲೋಚನೆ ಮಾಡ್ತಾ ಇದೀಯ? ಕೈಯಲ್ಲಿ ಅಂತಹ ತಪಸ್ಸೆಂಬ ಮಹಾ ಕಲ್ಪವೃಕ್ಷ ಕಾಮಧೇನುವನ್ನು ಇಟ್ಟುಕೊಂಡು ಯಾಕಿಷ್ಟು ಚಿಂತೆ ಮಾಡ್ತಾ ಇದ್ದಿ? ಏನು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀಯಾ? ನಿನಗೆ ಗೊತ್ತಿಲ್ವೇ, ನೀನೇ ನಮಗೆ ಹೇಳಬೇಕು. ತಪಸಾ ಸಿದ್ಧಿಮನ್ವಿಚ್ಛ, ತಪಸ್ಸಿನಿಂದ ಏನನ್ನಾದರೂ ಸಾಧಿಸಬಹುದು. ನಾವು 88,000 ಜನ, ಅವರು 10,000 ಜನ ಅಲ್ಲ, 88 ಕೋಟಿ ಅಲ್ಲ, ಕೋಟಿ ಕೋಟಿ ಜನ ಬಂದರೂ ಕೂಡ ಅವರೆಲ್ಲರಿಗೂ ಸಮೃದ್ಧವಾದ ಭೋಗಗಳನ್ನು ನೀಡಿ ಎಲ್ಲರೂ ಸುಖವಾಗಿ ಇರುವಂತೆ ಹೊಸ ರಾಜ್ಯದ ನಿರ್ಮಾಣವನ್ನೇ, ಹೊಸ ಸ್ವರ್ಗದ ನಿರ್ಮಾಣವನ್ನೇ ಮಾಡುವ ಸಾಮರ್ಥ್ಯ ನಿನಗಿದೆ, ಯಾಕೆ ಆಲೋಚನೆ ಮಾಡ್ತಾ ಇದ್ದಿ? ಭಗವಂತನನ್ನು ಸ್ಮರಿಸು, ಪರಮಾತ್ಮನನ್ನು ಭಜಿಸು, ಉಪಾಸನೆ ಮಾಡು, ಆ ಪರಮಾತ್ಮನ ಪಾದಗಳಿಗೆ ಶರಣು ಹೋಗು. ಯಾವುದೇ ಪ್ರಸಂಗದಲ್ಲಿಯೂ ನನಗೆ ಅತಿಥಿಗಳ ದ್ರೋಹ ಮಾಡಿದ ಪಾಪ ಬರಬಾರದು. ಎಲ್ಲ ಅತಿಥಿಗಳನ್ನು ಸಂತೋಷದಿಂದ ಪೋಷಣೆ ಮಾಡುವಂತೆ ನನಗೆ ಸೌಭಾಗ್ಯವನ್ನು ನೀಡುವಂತ ದೇವರಿಗೆ ಮೊರೆ ಹೋಗು, ಉಪಾಸನೆ ಮಾಡು, ಅವನ ಸ್ತೋತ್ರ ಮಾಡು. ನಿಶ್ಚಿತವಾಗಿಯೂ ಭಗವಂತ ನಿನ್ನ ತಪಸ್ಸಿಗೆ ಮೆಚ್ಚಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುತ್ತಾನೆ ಎಂಬುದಾಗಿ ಶೌನಕಾದ ಋಷಿಗಳು ಹೇಳಿದ್ದಾರೆ. ಇದು ನಿಜವಾಗಿ ನಾವೆಲ್ಲ ತಿಳಿಯಬೇಕಾದ ಸಂದೇಶ. ನಾವು ದೇವರು, ಪಾರಾಯಣ, ಜಪ, ತಪಸ್ಸು, ಇದಕ್ಕೆ ಕೊನೆಗೆ ನೆನಪಾಗತ್ತೆ ನಮಗೆ. ಮೊದಲೆಲ್ಲ ಅಡ್ಡಡ್ಡ ದಾರಿಗಳಿಂದ ಹೋಗೋದು, ಏನೇನೋ ವಿಚಾರ ಮಾಡ್ತೇವೆ. ಬಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಯಾವ ದಾರಿಗಳು ಅಂತ ಆಲೋಚನೆ ಮಾಡುವಾಗ ನಮ್ಮ ತಲೆ ಓಡುವುದು ಯಾವ್ಯಾವುದೋ ದಾರಿಗೆ ಹೋಗುತ್ತೆ. ಆದರೆ ಮಹಾಭಾರತ ನಮಗೆ ಸಂದೇಶ ನೀಡುತ್ತದೆ, ತಪಸಾ ಸಿದ್ಧಿಮನ್ವಿಚ್ಛ. ನಮಗೆ ಬರುವ ಕಷ್ಟಗಳು ನಮ್ಮ ಪಾಪದಿಂದ ಬರುತ್ತೆ. ಯಾವ ದೋಷ, ಯಾವ ರೋಗಾಣುಗಳು ನಮ್ಮಲ್ಲಿ ಸೇರಿಕೊಂಡದ್ದಕ್ಕೆ ನಮಗೆ ರೋಗ ವ್ಯಾಧಿ ಉಲ್ಬಣವಾಗಿದೆ, ಆ ರೋಗಾಣುಗಳು ನಾಶ ಆಗಬೇಕು, ಸುಡಬೇಕು, ನಮ್ಮ ರೋಗ ಹೋಗುತ್ತೆ. ಹೊರತು ನಾವಿನ್ನೇನೇನೋ ಆಲೋಚನೆ ಮಾಡಿ ಎಲ್ಲಿಯೋ ತಲೆಗಟ್ಟಿಸಿಕೊಂಡ್ರೆ ರೋಗ ಹೋಗುವುದಿಲ್ಲ. ರೋಗಾಣುಗಳು ಒಳಗೆ ಇರುತ್ತೆ, ದೋಷ ಒಳಗೆ ಇದೆ. ಹಾಗೆ ಪಾಪಗಳೆಲ್ಲ ಒಳಗೆ ತುಂಬಿ ತುಳುಕುವಾಗ ಇನ್ಯಾವುದೋ ದಾರಿಗಳಲ್ಲಿ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದಾಗ ಸಿಗುವುದಿಲ್ಲ. ಒಳಗಿರುವ ಪಾಪಗಳು ಸುಡಬೇಕು. ಪಾಪಗಳನ್ನು ಸುಡುವ ತಾಪ ಇರುವ ಒಂದು ಮಹಾವಸ್ತು ಅದೇ ತಪಸ್ಸು. ಆ ತಪಸ್ಸಿನ ತಾಪದಿಂದ ಪಾಪಗಳನ್ನು ಸುಟ್ಟಾಗ ಪಾಪಗಳ ಮೂಲಕವಾಗಿ ಬರುವ ದುಃಖಗಳು, ರೋಗಗಳು, ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ದೂರ ಆಗ್ತವೆ. ನಿನಗೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಭಗವಂತನಿಗೆ ಶರಣು ಹೋಗು, ತಪಸ್ಸು ಮಾಡು, ದೇವರನ್ನು ಸ್ತುತಿಸು, ಆರಾಧಿಸು. ಆ ಭಗವಂತನ ಪ್ರಾರ್ಥನೆ ಎಂತಹ ಕಷ್ಟಗಳಿಂದಲೂ ಉದ್ಧಾರ ಮಾಡುವುದಕ್ಕೆ ಸಮರ್ಥವಾದದ್ದು ಎಂಬ ಅಮೂಲ್ಯವಾದ ಸಂದೇಶವನ್ನು ಶೌನಕರು ಯುಧಿಷ್ಠಿರನಿಗೆ ನೀಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಯುಧಿಷ್ಠಿರ ಸಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾನೆ ಎಂಬುದಾಗಿ ಮುಂದೆ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.